ಎಲ್ರಿಗೂ ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್, ಎಲ್ರಿಗೂ ಬೆಳಗಿನ ವಂದನೆಗಳು. ನೋಡಿ, ನಾವು ಮಾರ್ಚ್ 2021 ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಒಂದು ಸೀರೀಸಲ್ಲಿ ಈಗ ಆಲ್ರೆಡಿ ಮೊದಲನೇ ವಾರದ 30 ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಚಲಿತ ಘಟನೆಗಳನ್ನು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಮುಂದುವರೆದ ಭಾಗ ವೀಕ್ 2 ಆಗುತ್ತೆ. ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ 30 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಈ ವಾರದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಘಟನೆಗಳಿದ್ದಾವೆ ಅಂತ ಒಂದು ಲಿಸ್ಟ್ ನೋಡೋದಾದರೆ, ಹಾಂ ನೋಡಿ, ವಿಶ್ವದ ಅತ್ಯಂತ ಶಕ್ತಿಯುತ ಸೂಪರ್ ಕಂಪ್ಯೂಟರ್ ಯಾವುದು? ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿಯನ್ನು ಈಗ ಸ್ಥಾಪನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಉದ್ದೇಶ ಏನು? ಆಲಿವ್ ರಿಡ್ಲೆ ಆಮೆಗಳು ಈಗ ಮತ್ತೆ ಮರಿ ಮಾಡುವ ಸೀಸನ್ ಆರಂಭ ಆಗಿದೆ. ಸೊ ಹಾಗಾದರೆ ಆಲಿವ್ ರಿಡ್ಲೆ ಆಮೆಗಳು ಎಲ್ಲಿ ಕಂಡುಬರ್ತವೆ? ಭಾರತೀಯ ಸೇನೆಗೆ ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ಅಂದರೆ ಸಬ್ಮೆರೈನ್ ಈಗ ಸೇರ್ಪಡೆ ಆಗ್ತಾ ಇದೆ, ಅದ್ಯಾವುದು? ದೇಶಭಕ್ತಿ ಬಜೆಟನ್ನು ಮಂಡಿಸಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅಮೃತ್ ಮಹೋತ್ಸವ ಆಚರಣೆ, ಎಕ್ಸಲರೇಟರ್ ಬೆಂಗಳೂರು ಪ್ರೋಗ್ರಾಂ, ಉತ್ತರಾಖಂಡ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರಾಗಿದ್ದಾರೆ? 10,000 ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊದಲನೇ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಆರ್ಕೈವ್ಸ್ FIAF ಅವಾರ್ಡ್ ಯಾರಿಗೆ ಸಿಕ್ಕಿದೆ? ಖಾಸಗೀಕರಣಕ್ಕಾಗಿ ನೀತಿ ಆಯೋಗ 12 ಸಾರ್ವಜನಿಕ ಸೌಮ್ಯದ ಸಂಸ್ಥೆಗಳ ಮೊದಲ ಪಟ್ಟಿಯನ್ನು ಈಗ ಕೇಂದ್ರ ಸರ್ಕಾರಕ್ಕೆ ನೀಡಿದೆ, ಅವುಗಳಲ್ಲಿ ಯಾವುದು ಏನು ಇಂಪಾರ್ಟೆಂಟ್ ಅಂತ. BBCಯ ವರ್ಷದ ಭಾರತೀಯ ಮಹಿಳಾ ಕ್ರೀಡಾಪಟು ಯಾರು? ಕರ್ನಾಟಕ ರಾಜ್ಯದ ಹೊಸ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ನೀತಿ, ಅದರ ಹೈಲೈಟ್ಸ್ ಏನೇನು? ಆಜಾದ್ ಕಾ ಅಮೃತ್ ಮಹೋತ್ಸವ ಅಂದ್ರೇನು, ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ, ಉದ್ದೇಶ ಏನು, ಮತ್ತು ಆ ಒಂದು ಆಚರಣೆಯಲ್ಲಿ ಕರ್ನಾಟಕದ ಸ್ಥಳಗಳನ್ನು ಯಾವ್ಯಾವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ? ಡಸ್ಟ್ ಲಿಕ್ 2 ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸ್, 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಯಾವ್ಯಾವು ಮತ್ತು ಕನ್ನಡದಲ್ಲಿ ಯಾರಿಗೆ ಬಂದಿದ್ದಾವೆ? ಕ್ವಾಡ್ ಗ್ರೂಪ್ ದೇಶಗಳು ಯಾಕೆ ಸುದ್ದಿಯಲ್ಲಿದ್ದಾವೆ? ಮೇರಾ ರೇಷನ್ ಮೊಬೈಲ್ ಅಪ್ಲಿಕೇಶನ್ನ ಉದ್ದೇಶ ಏನು? 2020 ಸಾಲಿನಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಪಡೆದ ರಾಜ್ಯ ಯಾವುದು? ಕರ್ನಾಟಕದ ಡಿಸ್ನಿಲ್ಯಾಂಡ್ ಪಾರ್ಕ್ ಮತ್ತೆ ಸುದ್ದಿಯಲ್ಲಿದೆ ಯಾಕೆ? ಕರ್ನಾಟಕದ ರೈಲು ರಿಪೇರ್ ವರ್ಕ್ಶಾಪ್ ಅಗೇನ್ ಇನ್ ನ್ಯೂಸ್, ವಿ ವಿಲ್ ಫೈಂಡ್ ದ ರೀಸನ್. ದೇಶದ ಮೊದಲ ಅವಾನಿಯಂತ್ರಿತ ರೈಲು ನಿಲ್ದಾಣ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂದರೆ ವರ್ಲ್ಡ್ ಕನ್ಸ್ಯೂಮರ್ಸ್ ರೈಟ್ಸ್ ಡೇ, ವಿಶ್ವ ವಾಯು ಗುಣಮಟ್ಟ ವರದಿ 2020 ಅಂದರೆ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2020 ರಿಲೀಸ್ ಆಗಿದೆ, ಅದ್ರ ಬಗ್ಗೆ ನೋಡೋಣ. ಫೈನಲಿ INS ಧ್ರುವ್ ಭಾರತದ ಮೊದಲ ದೇಶೀಯ ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಅಡಗು ಆಗುತ್ತೆ, ಅದ್ರ ಬಗ್ಗೆನೂ ನೋಡೋಣ. ಹೀಗೆ ಈ ಎಲ್ಲ ಘಟನೆಗಳ ಜೊತೆಗೆ ಒಟ್ಟು 30 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ವಾರದ ಕರೆಂಟ್ ಇವೆಂಟ್ಸಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ. ಓಕೆ, ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ನೆಕ್ಸ್ಟು ನೋಡಿ, ಈಗ ಮಾರ್ಚ್ 2021 ವೀಕ್ 1 ಆಲ್ರೆಡಿ 30 ಕ್ವಶನ್ನ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ಅಗೇನ್ 30 ಕ್ವಶನ್ಸ್ನ ಮಾರ್ಚ್ 2021 ವೀಕ್ 2 ಡಿಸ್ಕಸ್ ಮಾಡ್ತಾ ಹೋಗೋಣ. ವೀಕ್ 3 ಆ್ಯಂಡ್ ವೀಕ್ 4 ಸಹಿತ ಆದಷ್ಟು ಬೇಗನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಹಾಗಾದರೆ ಮಾರ್ಚ್ 2021 ಎರಡನೇ ವಾರದ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ದೆಹಲಿ ಸರ್ಕಾರ ಇತ್ತೀಚೆಗೆ ಮಂಡಿಸಿದ 2021-22 ಸಾಲಿನ ಬಜೆಟ್ನ ಹೆಸರೇನು ಅಂದರೆ ಅದು ದೇಶಭಕ್ತಿ ಬಜೆಟ್. ಓಕೆ, ಸೊ ಏನು ಹೆಸರು ಕೊಟ್ಟಿದ್ದಾರೆ ಅಂದರೆ ದೇಶಭಕ್ತಿ ಬಜೆಟ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ದೆಹಲಿ ಸರ್ಕಾರ ಇತ್ತೀಚೆಗೆ ಮಂಡಿಸಿರ್ತಕ್ಕಂಥ ತನ್ನ ಬಜೆಟಲ್ಲಿ. ಯಾಕೆ ದೇಶಭಕ್ತಿ ಅಂತ ಕೊಟ್ಟಿದ್ದಾರೆ, ಏನು ಉದ್ದೇಶ, ಅದರಲ್ಲಿ ಏನು ಹೈಲೈಟ್ ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋಣ. ಓಕೆ ನೋಡಿ, ದೆಹಲಿ ಗೌರ್ಮೆಂಟ್ ಅನ್ವೀಲ್ಸ್ 69,000 crore ದೇಶಭಕ್ತಿ ಬಜೆಟ್. ದೆಹಲಿ ಸರ್ಕಾರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಮನೀಶ್ ಸಿಸೋಡಿಯಾರವರು ಈ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಓಕೆ, ಸೊ ದೆಹಲಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ಇಲ್ಲಿದ್ದಾರೆ. ಇಲ್ಲಿ ಸಿಂಗಾಪುರ್ ಲೆವೆಲ್ ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ಸಿಂಗಾಪುರ್ ಲೆವೆಲಲ್ಲಿ ತಲಾ ಆದಾಯವನ್ನು ಇನ್ಕ್ರೀಸ್ ಮಾಡ್ತೀವಿ 2047 ಹೊತ್ತಿಗೆ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಅಂದರೆ ಈಗ ನೋಡಿ, ಭಾರತಕ್ಕೆ ಸ್ವತಂತ್ರ ಬಂದು 2047 100 ವರ್ಷಗಳಾಗುತ್ತೆ. ಆ ಒಂದು ಸಂದರ್ಭಕ್ಕೆ ದೆಹಲಿಯ ಪ್ರತಿಯೊಬ್ಬ ನಾಗರಿಕನ ತಲಾ ಆದಾಯ ಸಿಂಗಾಪುರ್ ಲೆವೆಲ್ಗೆ ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಟ್ಟಿನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರತಕ್ಕಂಥ ಮನೀಶ್ ಸಿಸೋಡಿಯರ್ ಅವರು ತಮ್ಮ 7ನೇ ಬಜೆಟನ್ನು ಮಂಡನೆಯನ್ನು ಮಾಡಿದರು. ಅದು 69,000 crore ಬಜೆಟ್ ಆಗುತ್ತೆ. ಅದಕ್ಕೆ ದೇಶಭಕ್ತಿ ಬಜೆಟ್ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ಈಗ ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾಗ್ತಾ ಇದೆ ಈ ವರ್ಷ 2021. ಅದಕ್ಕೋಸ್ಕರ ಅದಕ್ಕೆ ದೇಶಭಕ್ತಿ ಬಜೆಟ್ ಅಂದರೆ ಒಂದು ಪ್ಯಾಟ್ರಿಯಾಟಿಸಮ್ನ ಹೆಚ್ಚಿಗೆ ಮಾಡಬೇಕು. ಸೊ ಈ ರೀತಿಯ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಜೊತೆಗೆ ಫ್ರೀ ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತು India 247 ಅಂತ ಒಂದು ವಿಜನನ್ನು ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದು ಒಂದು ಈ ಬಜೆಟ್ ಆಗಿತ್ತು, ಟ್ಯಾಬ್ಲೆಟ್ ಮುಖಾಂತರ ಬಜೆಟನ್ನು ಮಾನ್ಯ ಮಾಡಿದ್ದಾರೆ. ಸೊ ಇನ್ನು
ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2048 ಒಲಿಂಪಿಕ್ ಕ್ರೀಡೆಗಳನ್ನು ದೆಹಲಿ ಆಯೋಜನೆ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಬಿಡ್ ಮಾಡ್ತೀವಿ ಮತ್ತು ಅದಕ್ಕೆ ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ ಅಂತ ಈಗ ಡೆಲ್ಲಿ ಒಂದು ಸರ್ಕಾರ ಹೇಳಿದೆ. ಸೊ ಇಷ್ಟು ಈ ಡೆಲ್ಲಿ ಬಜೆಟ್ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿ, ಓಕೆ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿಯನ್ನು ಯಾಕೆ ಸ್ಥಾಪನೆ ಮಾಡಿದ್ದಾರೆ, ಯಾವ ಉದ್ದೇಶದಿಂದ, ಎಲ್ಲಿಂದ ಇದಕ್ಕೆ ಹಣವನ್ನು ಜೋಡಿಸ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿಗೆ ಒಂದು ಸಿಂಗಲ್ ನಾನ್ ಲ್ಯಾಪ್ಸಬಲ್ ರಿಸರ್ವ್ ಫಂಡ್ ಆಗುತ್ತೆ. ಸೊ ಇದಕ್ಕೆ ಈಗ ಕ್ಯಾಬಿನೆಟ್ ಅಪ್ರೂವ್ ಅನ್ನು ಕೊಟ್ಟಿದೆ. ಹಾಗಾದರೆ ಈ ಫಂಡನ್ನು ಎಲ್ಲಿಂದ ತರ್ತಾರೆ ಅಂತ ನೋಡೋದಾದರೆ, ನೋಡಿ, ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ ಹಾಕೋ ಮುಖಾಂತರ ಈ ಒಂದು ಫಂಡನ್ನು ಜನರೇಟ್ ಮಾಡ್ತಾರೆ. ಸೊ ಇದರ ಉದ್ದೇಶ ಏನಾಗುತ್ತೆ, ಇದರ ಫೀಚರ್ಸ್ ಅಂತ ನೋಡೋದಾದರೆ, PMSSN ಅಂತ ಕರಿತೀವಿ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿ. ಇದರ ಅಂಡರಲ್ಲಿ ಬರ್ತಕ್ಕಂಥ ಅಮೌಂಟನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ತಾರೆ. ಓಕೆ, ಇಟ್ ಈಸ್ ಎ ನಾನ್ ಲ್ಯಾಪ್ಸಬಲ್ ರಿಸರ್ವ್ ಫಂಡ್ ಫಾರ್ ದ ಹೆಲ್ತ್ ಇನ್ ದ ಪಬ್ಲಿಕ್ ಅಕೌಂಟ್. ಓಕೆ, ಸೊ ಇದರಲ್ಲಿ ಸೆಸ್ ಯಾವುದ್ಯಾವುದು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಹಾಕೋ ಮುಖಾಂತರ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು PMSS ನಿಧಿಯನ್ನು ಈ ಒಂದು ಹೆಲ್ತ್ ರಿಲೇಟೆಡ್ ಫ್ಯಾಮಿಲಿ ವೆಲ್ಫೇರ್ ಸ್ಕೀಮ್ಸ್ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಮತ್ತು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಲು, ನ್ಯಾಷನಲ್ ಹೆಲ್ತ್ ಮಿಷನ್ನ ಕಾರ್ಯಕ್ರಮಗಳಿಗೆ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಗೆ ಬೇಕಾಗಿರತಕ್ಕಂಥ ಅಮೌಂಟನ್ನು ಸಹಿತನು ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿಯ ಅಡಿಯಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಅಮೌಂಟನ್ನು ಬಳಸ್ಕೊಳ್ತಾರೆ. ಮತ್ತು ದೇಶದಲ್ಲಿ ಆಗ್ತಕ್ಕಂಥ ಎಮರ್ಜೆನ್ಸಿ ಸಿಚುವೇಷನ್ಸು, ಡಿಸಾಸ್ಟರ್ ಮೊಮೆಂಟ್ಸ್ಗೆ ಇದರಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಬಳಸ್ಕೊಳ್ತಾರೆ. ಇಷ್ಟು ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ನಿಧಿಯ ಒಂದು ಹೈಲೈಟ್ಸ್ ಆಗುತ್ತೆ. ಸೊ ನೆಕ್ಸ್ಟು, ಆಲಿವ್ ರಿಡ್ಲೆ ಆಮೆಗಳಿಗೆ ಈ ಕೆಳಗಿನ ಯಾವ ಸಮುದ್ರ ಅಭಯಾರಣ್ಯ ಪ್ರಸಿದ್ಧವಾಗಿದೆ, ಯಾವುದಕ್ಕೆ ಅಂದರೆ ಆಲಿವ್ ರಿಡ್ಲೆ ಆಮೆಗಳಿಗೆ. ಓಕೆ, ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ ಕರಿತೀವಿ. ಇವುಗಳು ಒಂದು ತೀರ ಪ್ರದೇಶದಲ್ಲಿ ಬಂದು ಮರಿಗಳನ್ನು ಮಾಡಿಕೊಂಡು ಮತ್ತೆ ಸಮುದ್ರಕ್ಕೆ ಹೋಗ್ತವೆ. ಆ ಒಂದು ಸೀಸನಲ್ಲಿ ಭಾಳ ಸುದ್ದಿಲಿರ್ತವೆ. ಸೊ ಇದನ್ನು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಸಹಿತ ಕೇಳಿದ್ದಾರೆ. ಹಾಗಾಗಿ ಸೊ ಯಾವ ಒಂದು ಸಮುದ್ರ ಅಭಯಾರಣ್ಯ ಅಥವಾ ಒಂದು ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಫೇಮಸ್ ಇದಕ್ಕೆ ಅಂದರೆ ಗಹಿರ್ಮಾತಾ ಅಭಯಾರಣ್ಯ, ಗಹಿರ್ಮಾತಾ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ವೆರಿ ಫೇಮಸ್ ಆಗುತ್ತೆ ಆಲಿವ್ ರಿಡ್ಲೆ ಆಮೆಗಳಿಗೆ. ಹಾಗಾದರೆ ಇದು ಎಲ್ಲಿ ಬರುತ್ತೆ ಅಂತ ಅನ್ನೋದಾದರೆ ಇದು ಒಡಿಶಾ ರಾಜ್ಯದಲ್ಲಿ ಬರುತ್ತೆ. ಓಕೆ, ನೋಡಿ, SD 2019 ಪ್ರಶ್ನೆ ಪತ್ರಿಕೆ 73 ಕ್ವಶನ್ ನಂಬರ್ನ ನೀವು ನೋಡಿದಾಗ ಅಲ್ಲಿ ಕೇಳಿದ್ದಾರೆ ಏನಂತ, ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿರ್ಮಾತಾ ಇರುವುದು ಈ ಕಡಲ ತೀರದಲ್ಲಿ ಅಂತ. ಅಂದರೆ ದಕ್ಷಿಣ ಒಡಿಶಾ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಅಂಡಮಾನ್ ಮತ್ತು ದಕ್ಷಿಣ ಕೇರಳ ಅಂತಂದರೆ ಸರಿಯಾದ ಉತ್ತರ ದಕ್ಷಿಣ ಒಡಿಶಾ ತೀರ ಪ್ರದೇಶದಲ್ಲಿ ಗಹಿರ್ಮಾತಾ ಅಂತಕ್ಕಂಥ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ. ಅಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಬಂದು ಸಾಮೂಹಿಕವಾಗಿ ಒಂದು ಸೀಸನಲ್ಲಿ ಬಂದು ಮೊಟ್ಟೆಗಳನ್ನು ಇಡ್ತವೆ. ಓಕೆ, ಅದಕ್ಕೋಸ್ಕರ ಗಹಿರ್ಮಾತಾ ಮೆರೈನ್ ಸ್ಯಾಂಚುರಿ ಈಸ್ ವೆರಿ ಫೇಮಸ್. ಓಕೆ, ಸೊ ಇಲ್ಲಿ ಆಲಿವ್ ರಿಡ್ಲೆ ಆಮೆಗಳಿಗೆ ವಿಶ್ವದ ಅತಿದೊಡ್ಡ ಗೂಡು ಕಟ್ಟುವ ಬೀಚ್ ಆಗಿದೆ ಗಹಿರ್ಮಾತಾ. ಹಾಗಾದರೆ ಆಲಿವ್ ರಿಡ್ಲೆ ಆಮೆಗಳು ಯಾವ ರೀತಿಯಾಗಿರ್ತವೆ ಅಂದರೆ, ಸೊ ಇವು ಆಲಿವ್ ರಿಡ್ಲೆ ಆಮೆಗಳು ವೆರಿ ಎಂಡೇಂಜರ್ಡ್ ಆಗಿರತಕ್ಕಂಥ ಒಂದು ಸ್ಪೀಸೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಬೀಚಲ್ಲಿ, ಗಹಿರ್ಮಾತಾ ಬೀಚಲ್ಲಿ ಬಂದು ಮರಿಗಳನ್ನು ಮಾಡಿಕೊಂಡು, ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡಿಕೊಂಡು ಮತ್ತೆ ಸಮುದ್ರಕ್ಕೆ ಹೋಗ್ತವೆ. ಓಕೆ, ಸೊ ನೆಕ್ಸ್ಟ್ 4th ಕ್ವಶನ್ ಹೋಗೋಣ. 2021 ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಆರ್ಕೈವ್ಸ್ ಅಂದರೆ FIAF ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಆರ್ಕೈವ್ಸ್ FIAF ಅವಾರ್ಡ್ ಫಾರ್ ದ ಇಯರ್ 2021. ಹಾಗಾದರೆ ಯಾರು ಆಯ್ಕೆ ಆಗಿದ್ದಾರೆ ಈ FIAF ಅವಾರ್ಡ್ಗೆ ಅಂದರೆ, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಅನ್ನೋದಾದರೆ ಸರಿಯಾದ ಉತ್ತರ, ಸೊ ಲೆಜೆಂಡ್ರಿ ಅಮಿತಾಬ್ ಬಚ್ಚನ್ ಅವರು ಈ ಒಂದು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಆರ್ಕೈವ್ಸ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಓಕೆ, ನೋಡಿ, ಅಮಿತಾಬ್ ಬಚ್ಚನ್ ಆನರ್ಡ್ ವಿತ್ 2021 FIAF ಅವಾರ್ಡ್ ಸೇಸ್ ಕನೆಕ್ಟೆಡ್ ವರ್ಚುವಲಿ ಟು ರೆಸ್ಟ್ ಆಫ್ ದ ವರ್ಲ್ಡ್. ಅಂದರೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಒಂದು ದಂತಕಥೆ ಅಂತಲೇ ಕರಿತೀವಿ ಅಮಿತಾಬ್ ಬಚ್ಚನ್, ಅವರು ಸಲ್ಲಿಸಿರ್ತಕ್ಕಂಥ ಸೇವೆಗೆ ಈ ಒಂದು ಅವಾರ್ಡನ್ನು ನೀಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು 5th ಕ್ವಶನ್ನು, ಭಾರತೀಯ ಸೇನೆಗೆ ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ನೌಕೆಯು ಅಂದರೆ ಸಬ್ಮೆರೈನು ಇತ್ತೀಚೆಗೆ ಸೇರ್ಪಡೆಗೊಂಡಿದೆ, ಅದರ ಹೆಸರೇನು? ರೀಸೆಂಟ್ಲಿ ದ ಸ್ಕಾರ್ಪಿನ್ ಕ್ಲಾಸ್ ಸಬ್ಮೆರೈನ್ ಆಫ್ ಪ್ರಾಜೆಕ್ಟ್ 75 ಹ್ಯಾಸ್ ಬಿನ್ ಲಾಂಚ್ಡ್ ಎಟ್ ಮಜಗನ್ ಡಾಕ್ ಇನ್ ಮುಂಬೈ, ಸೆಲೆಕ್ಟ್ ದ ರೈಟ್ ಒನ್. ನೋಡಿ, ಪ್ರಾಜೆಕ್ಟ್ 75 ಅಂಡರಲ್ಲಿ ಸ್ಕಾರ್ಪಿನ್ ವರ್ಗದ 6 ಜಲಾಂತರ್ಗಾಮಿ ನೌಕೆ ಅಂದರೆ ಸಬ್ಮೆರೈನ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ನಿರ್ಮಿಸಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ರು. ಈಗ ಅದರಲ್ಲಿ ಆಲ್ರೆಡಿ 4
ಇನ್ನು ಸೇವೆಗೆ ಬಳಸ್ಕೊಂಡಿದ್ರು. ಈಗ ಐದನೇದು ಕೂಡ ಸೇವೆಗೆ ಸೇರ್ಪಡೆ ಆಗ್ತಾ ಇದೆ ನಮ್ಮ ಭಾರತದ ಸೇನೆಗೆ. ಹಾಗಾದರೆ ಇದು ಐದನೇದು ಯಾವುದು ಅನ್ನೋದಿಲ್ಲ ಪ್ರಶ್ನೆ ಆಗುತ್ತೆ. ಐ ಎನ್ ಎಸ್ ವಾಗೀರ್, ಐ ಎನ್ ಎಸ್ ಕಾಂಡೇರಿ, ಐ ಎನ್ ಎಸ್ ಕಲವರಿ, ಐ ಎನ್ ಎಸ್ ಕಾರಂಜ್ ಅಂದರೆ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ಐ ಎನ್ ಎಸ್ ಕಾರಂಜ್. ಓಕೆ ನೋಡಿ, ಐ ಎನ್ ಎಸ್ ಕಾರಂಜ್ ಥರ್ಡ್ ಸ್ಕಾರ್ಪಿನ್ ಕ್ಲಾಸ್ ಸಬ್ಮೆರೈನ್ ಕಮಿಷನ್ಡ್ ಇನ್ ಟು ದ ಇಂಡಿಯನ್ ನೇವಿ. ಓಕೆ ಸೊ ಇದನ್ನು ನಮ್ಮ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅಡ್ಮಿರಲ್ ಕರಮ್ವೀರ್ ಸಿಂಗ್ ಅವರು ಉಪಸ್ಥಿತರಿದ್ದರು. ಜೊತೆಗೆ ಅವ್ರ ಜೊತೆಗೆ ಅಡ್ಮಿರಲ್ ರಿಟೈರ್ ಆಗಿರ್ತಕ್ಕಂಥ ವಿ ಎಸ್ ಶೇಖಾವತ್ ಅವರು ಕೂಡ ಇದ್ದರು. ಓಕೆ ಸೊ ನೋಡಿ, ಈ ಒಂದು ಪಿಕ್ಚರಲ್ಲಿ ಗೊತ್ತಾಗುತ್ತೆ ಐ ಎನ್ ಎಸ್ ಕಾರಂಜನ್ನು ಈಗ ಲೋಕಾರ್ಪಣೆ ಮಾಡಿದರು ಅಂದರೆ ನಮ್ಮ ಸೇನೆಗೆ ಸೇರಿಸ್ಕೊಂಡ್ರು ಅಂತಕ್ಕಂಥದ್ದು. ಓಕೆ ಸೊ ಹಾಗಾದರೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಪ್ರಾಜೆಕ್ಟ್ 75 ಅಂಡರಲ್ಲಿ ಇಂಡಿಯನ್ ನೇವಲ್ ಶಿಪ್ ಐ ಎನ್ ಎಸ್ ಅಂತಕ್ಕಂಥ ಒಟ್ಟು 6 ಸಬ್ಮೆರೈನ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಮಜಗನ್ ಡಾಕ್ ಲಿಮಿಟೆಡ್ MDL ಇನ್ ಮುಂಬೈ ಅಂತ ಡಿಸೈಡ್ ಮಾಡಿದ್ರು. ಈಗ ಆಲ್ರೆಡಿ ನೋಡಿ, ಐ ಎನ್ ಎಸ್ ಕಲವರಿ ಮತ್ತು ಐ ಎನ್ ಎಸ್ ಕಾಂಡೇರಿಗಳನ್ನು 2017 ಮತ್ತು 19 ಸೇನೆಗೆ ಸೇರ್ಪಡೆಗೊಂಡಿದ್ದರು. ನೆಕ್ಸ್ಟ್ ಐ ಎನ್ ಎಸ್ ವೇಲ 2019, ಐ ಎನ್ ಎಸ್ ವಾಗಿರ್ 2020 ಸೇನೆಗೆ ಸೇರ್ಪಡೆ ಆಗಿತ್ತು. ನಾವು ಐ ಎನ್ ಎಸ್ ವಾಗಿರ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ ಕೂಡ ಇಂದಿನ ಕರೆಂಟ್ ಇವೆಂಟ್ಸ್ಗಳಲ್ಲಿ. ಈಗ ಮತ್ತೆ 2021 ಐ ಎನ್ ಎಸ್ ಕಾರಂಜ್ ಕೂಡ ಸೇನೆಗೆ ಸೇರ್ಪಡೆ ಆಗ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಐ ಎನ್ ಎಸ್ ವಾಕ್ಷಿರು ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಓಕೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈಗ ಭಾಳ ಸುದ್ದಿಯಲ್ಲಿರ್ತಕ್ಕಂಥದ್ದು ಅಮೃತ್ ಮಹೋತ್ಸವ. ಹಾಗಾದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಅಂದರೆ, ನೋಡಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಈಗ 75 ವರ್ಷಗಳಾಗ್ತಾ ಇದೆ. ಹಾಗಾಗಿ ಭಾರತದ ಸ್ವತಂತ್ರದ ಒಂದು ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ 75 ಸ್ಥಳಗಳಲ್ಲಿ 75 ವಾರಗಳ ಕಾಲ ಪ್ರೋಗ್ರಾಮ್ಗಳನ್ನು ಆಯೋಜನೆ ಮಾಡಬೇಕು ಅಂತ ಈಗ ಉದ್ದೇಶವನ್ನು ಇಟ್ಕೊಂಡಿದೆ ಕೇಂದ್ರ ಸರ್ಕಾರ. ಅದಕ್ಕೀಗ ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೂಡ ನೀಡಿದ್ದಾರೆ. ಹಾಗಾದರೆ ಅಮೃತ್ ಮಹೋತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ವಿ. ಈಗ ಇನ್ನೇನು ಇದರ ಹೈಲೈಟ್ಸ್ ಅಂತ ನೋಡ್ತಾ ಹೋಗೋಣ. ನೋಡಿ, 75 ಕಲರ್ಫುಲ್ ಈವೆಂಟ್ಸ್ ಟು ಸೆಲೆಬ್ರೇಟ್ 75 ಈವೆಂಟ್ಫುಲ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್. ಭಾರತಕ್ಕೆ ಸ್ವತಂತ್ರ ಬಂದ 75 ವರ್ಷಗಳ ಸವಿನೆನಪಿಗಾಗಿ 75 ಸ್ಥಳಗಳಲ್ಲಿ 75 ಈವೆಂಟ್ಗಳನ್ನು ಮಾಡಬೇಕು ಅಂತ ಈಗ ಡಿಸೈಡ್ ಮಾಡಿದ್ದಾರೆ. ಅದನ್ನು ಆಜಾದ್ ಕಿ ಅಮೃತ್ ಮಹೋತ್ಸವ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಇದರ ಒಂದು ಆರಂಭದಲ್ಲಿ ಅಂದರೆ ಮೊದಲನೇ ಈವೆಂಟಾಗಿ ಮಹಾತ್ಮ ಗಾಂಧೀಜಿಯವರ ಸಾಬರಮತಿ ಆಶ್ರಮದಿಂದ, ಅಹಮದಾಬಾದಲ್ಲಿ ಏನಿದೆಯೋ ಸಾಬರಮತಿ ನದಿಯ ದಂಡ ಮೇಲೆ ಇರ್ತಕ್ಕಂಥ ಸಾಬರಮತಿ ಆಶ್ರಮದಿಂದ 12 ಮಾರ್ಚ್ 2021 ಮೊದಲನೇ ಪ್ರೋಗ್ರಾಮು, ಮೊದಲನೇ ಈವೆಂಟ್ ಆರಂಭ ಆಗ್ತಾ ಇದೆ. ಅದು ದೇಶದ 75 ವಿವಿಧ ಸ್ಥಳಗಳಲ್ಲಿ ಇದು ಕಂಟಿನ್ಯೂ ಆಗುತ್ತೆ. ನೋಡಿ, ಆಜಾದಿ ಕಾ ಅಮೃತ್ ಮಹೋತ್ಸವ 12 ಮಾರ್ಚ್ 2021 ಸಾಬರಮತಿ ಆಶ್ರಮದಿಂದ ಆರಂಭ ಆಗ್ತಾ ಇದೆ. ನೋಡಿ, ಇಲ್ಲಿಂದ ದಂಡಿವರೆಗೂ ಇದು 390 ಕಿಲೋಮೀಟರ್ ಲಾಂಗ್ ದಂಡಿ ರೂಟ್ ಏನಿದೆಯೋ ಅದು ಮೊದಲನೇ ಈವೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಕ್ವಶನ್ ನಂಬರ್ 7, ಮಹಿಳಾ ಒಡೆತನದ ಸೂಕ್ಷ್ಮ ಉದ್ಯಮಗಳಿಗೆ ಬೆಂಬಲ ನೀಡಲು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಇನಿಷಿಯೇಟಿವ್ ಸ್ಟಾರ್ಟೆಡ್ ಬೈ ದ ಗವರ್ನಮೆಂಟ್ ಆಫ್ ಕರ್ನಾಟಕ ಟು ಪ್ರೊವೈಡ್ ಸಪೋರ್ಟ್ ಟು ದ ವಿಮೆನ್ ಓನ್ಡ್ ಮೈಕ್ರೋ ಬಿಸ್ನೆಸ್ಸಸ್? ಅಂದರೆ ಈಗ ಮಹಿಳೆಯರು ಸಣ್ಣ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೆ ಹಲವಾರು ಚಾಲೆಂಜಸ್ ಬರ್ತವೆ. ಆ ಎಲ್ಲ ಚಾಲೆಂಜಸ್ಗಳನ್ನು ಅವರು ಫೇಸ್ ಮಾಡಲು ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ, ಅವರಲ್ಲಿ ಒಂದಷ್ಟು ಧೈರ್ಯವನ್ನು ಮೂಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮೈಕ್ರೋ ಬಿಸ್ನೆಸ್ಸಸ್ಸನ್ನು ಓನ್ ಮಾಡಿರ್ತಕ್ಕಂಥ ವಿಮೆನ್ಸ್ಗೆ ಒಂದಷ್ಟು ಸಪೋರ್ಟನ್ನು ನೀಡೋದಕ್ಕೆ ಕರ್ನಾಟಕ ಸರ್ಕಾರ ಒಂದು ಕಾರ್ಯಕ್ರಮವನ್ನು ತರ್ತಾ ಇದೆ, ಬೇರೆ ಬೇರೆ ಒಂದು ಸಂಸ್ಥೆಗಳ ಜೊತೆಗೂಡಿ. ಹಾಗಾದರೆ ಆ ಒಂದು ಕಾರ್ಯಕ್ರಮದ ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಓಕೆ, ಸೊ ಕಾರ್ಯಕ್ರಮದ ಹೆಸರು ಎಕ್ಸಲರೇಟರ್ ಬೆಂಗಳೂರು ಅಂತ. ಓಕೆ, ಯಡಿಯೂರಪ್ಪ ಅನ್ವೀಲ್ಸ್ ಎಕ್ಸಲರೇಟರ್ ಬೆಂಗಳೂರು ಟು ಬೂಸ್ಟ್ ದ ವಿಮೆನ್ ಎಂಟರ್ಪ್ರೈನರ್ಶಿಪ್. ಓಕೆ, ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 50,000 ಮಹಿಳಾ ಉದ್ಯಮಿಗಳಿಗೆ ನಮ್ಮ ಇಡೀ ರಾಜ್ಯಾದ್ಯಂತ ಒಂದಷ್ಟು ಟ್ರೈನಿಂಗನ್ನು ಕೊಡಬೇಕು ಈ ಎಕ್ಸಲರೇಟರ್ ಬೆಂಗಳೂರು ಕಾರ್ಯಕ್ರಮದ ಅಡಿಯಲ್ಲಿ ಅಂತ. ಇದಕ್ಕೆ ಒಂದಷ್ಟು ಸಂಸ್ಥೆಗಳು ಕೈ ಜೋಡಿಸಿದ್ದಾವೆ ಅಂತ ಹೇಳ್ತಾ ಇದ್ದೆ. ಯಾವ್ಯಾವ ಅಂದರೆ, ಗ್ಲೋಬಲ್ ಅಲೈಯನ್ಸ್ ಫಾರ್ ಮಾಸ್ ಎಂಟರ್ಟೈನ್ಶಿಪ್ ಗೇಮ್ ಅಂತ, ಉಬುಂಟು ಕಂಜೂಟಿಯಂ ಮತ್ತು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂದರೆ FKCCIM, ಇವರೆಲ್ಲರೂ ಸೇರಿ ಈ ಒಂದು ಪ್ರೋಗ್ರಾಮನ್ನ ತರ್ತಾ ಇದ್ದಾರೆ ಎಕ್ಸಲರೇಟರ್ ಬೆಂಗಳೂರು. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 8, ಡಸ್ಟ್ ಲಿಕ್ ಟು ಇಂಡೋ ಉಜ್ಬೇಕಿಸ್ತಾನ್ ಕ್ಷೇತ್ರ ತರಬೇತಿ ವ್ಯಾಯಾಮ ಅಂದರೆ ಒಂದು ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸ್ ಆಗಿದೆ ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ್ಗಳ ಮಧ್ಯೆ. ಅದರ ಹೆಸರು ಡಸ್ಟ್ ಲಿಕ್ 2 ಅಂತ. ಓಕೆ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಇಂಡೋ ಉಜ್ಬೇಕಿಸ್ತಾನ್ ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸ್ ಡಸ್ಟ್ ಲಿಕ್
ಕಮೆನ್ಸಸ್ ಇನ್ ರಾಣಿಕೇಟ್ ಉತ್ತರಾಖಂಡ. ಎಲ್ಲಿ ಅಂದರೆ ಇದು ಉತ್ತರಾಖಂಡ ರಾಜ್ಯದ ರಾಣಿಕೇಟಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ಗಳ ಮಧ್ಯೆ ಒಂದು ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸ್ ಆಗ್ತಾ ಇದೆ. ಅದರ ಹೆಸರು ಡಸ್ಟ್ ಲಿಕ್ ಅಂತ. ಓಕೆ, ಇದು ಎರಡನೇ ಎಕ್ಸಸೈಸ್ ಆಗುತ್ತೆ. ಸೊ ಹಿಂದೆ 2019 ನವೆಂಬರಲ್ಲಿ ಉಜ್ಬೇಕಿಸ್ತಾನದಲ್ಲೇ ನಡೆದಿತ್ತು ಆ ಒಂದು ಮೊದಲ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸ್ ನಮ್ಮ ಭಾರತದ ಉತ್ತರಾಖಂಡದ ರಾಣಿಕೇಟಲ್ಲಿ ನಡೀತಾ ಇದೆ. ಅದರ ಹೆಸರು ಡಸ್ಟ್ ಲಿಕ್ 2 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಈ ಒಂದು ಭಯೋತ್ಪಾದನಾ ಸಂದರ್ಭದಲ್ಲಿ ಅದನ್ನು ಎದುರಿಸೋದಕ್ಕೆ ಈ ಒಂದು ಎರಡು ಜಂಟಿಯಾಗಿ ಒಂದು ಪ್ರಯತ್ನವನ್ನು ಒಂದು ಟ್ರೈನಿಂಗನ್ನು ಪಡಿತಾ ಇದ್ದಾರೆ. ಒಟ್ಟು 45 ಸೈನಿಕರು ಇರ್ತಾರೆ ಭಾರತ ಮತ್ತು ಉಜ್ಬೇಕಿಸ್ತಾನದ ಎರಡು ಟೀಮ್ಗಳು. ನೆಕ್ಸ್ಟು 9ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಯುತ ಸೂಪರ್ ಕಂಪ್ಯೂಟರ್ ಯಾವುದು? ನೇಮ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್. ಅಂದರೆ ಪರಮ್ ಶಕ್ತಿ ಫುಗಾಕು ಇಂಟೆಲ್ ಅಂದರೆ ಸರಿಯಾದ ಉತ್ತರ ಫುಗಾಕು ಆಗುತ್ತೆ. ಹಾಗಾದರೆ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದರೆ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ ಈಸ್ ರೆಡಿ ಫಾರ್ ಯೂಸ್. ಯಾರ್ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಜಪಾನಿನ ಸೈಂಟಿಫಿಕ್ ರಿಸರ್ಚ್ ಒಂದು ಆರ್ಗನೈಜೇಷನ್ ಇನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ರೈಕೆನ್ ಮತ್ತು ಪ್ರಪಂಚದ ಒನ್ ಆಫ್ ದ ಫೇಮಸ್ ಟೆಕ್ನಾಲಜಿಕಲ್ ಕಂಪನಿ ಆಗಿರ್ತಕ್ಕಂಥ ಫುಜಿಟ್ಸು, ಅದು ಜಪಾನ್ದು ಕೂಡ. ಇವರಿಬ್ಬರು ಸೇರಿ ಈಗ 6 ವರ್ಷದಿಂದ ಈ ಒಂದು ಸೂಪರ್ ಕಂಪ್ಯೂಟರ್ನ ಫುಗಾಕುವನ್ನು ತಯಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅದು ಕಂಪ್ಲೀಟ್ ಆಗಿದೆ ಮತ್ತು ಜಪಾನ್ನ ವಿವಿಧ ಒಂದು ರಿಸರ್ಚ್ಗಳಿಗೆ ಬಳಸೋದಕ್ಕೆ ಈಗ ರೆಡಿಯಾಗಿದೆ. ಓಕೆ, ಸೊ ಇದನ್ನು ಯಾವುದ್ಯಾವುದಕ್ಕೆ ಬಳಸ್ತಾರೆ ಅಂದರೆ ಈಗ ಸೂಪರ್ ಕಂಪ್ಯೂಟರ್ಗಳನ್ನು ತಯಾರು ಮಾಡ್ತಕ್ಕಂಥ ಉದ್ದೇಶ ವೆದರ್ ಪ್ರೆಡಿಕ್ಷನ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಪ್ರೆಡಿಕ್ಷನ್ ಆಗಿರ್ಬೋದು, ಅರ್ಥ್ಕ್ವಿಕ್ ಪ್ರೆಡಿಕ್ಷನ್ ಆಗಿರ್ಬೋದು, ಅಂದರೆ ಭೂಕಂಪ ಯಾವಾಗ ಆಗ್ಬೋದು, ಏನು ಸಿಗ್ನಲ್ಗಳು, ಸೊ ಸುನಾಮಿ ಆಗಿರ್ಬೋದು, ಈ ರೀತಿಯ ಒಂದು ಲಾರ್ಜ್ ಡೇಟಾ ಏನಿರುತ್ತೆ ಆ ಡೇಟಾವನ್ನು ಪ್ರೋಸೆಸ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥ ಕೆಲಸವನ್ನು ಈ ಸೂಪರ್ ಕಂಪ್ಯೂಟರ್ಗಳು ಮಾಡ್ತವೆ. ಅದರಲ್ಲಿ ಈಗ ಫುಗಾಕು ಅಂತಕ್ಕಂಥದ್ದು ಈಗ ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಆಗುತ್ತೆ ಫುಗಾಕು. ಯಾವ ದೇಶದ್ದು ಅಂದರೆ ಜಪಾನ್ ದೇಶದ್ದು. ಓಕೆ, ಸೊ ಇದನ್ನು ನೋಡಿ, ಇದು ಜಸ್ಟ್ ನಾಟ್ ನಾರ್ಮಲ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಥರ ಇರಲ್ಲ, ಬದಲಾಗಿ ಸೊ ಸೂಪರ್ ಕಂಪ್ಯೂಟರ್ ಅಂದರೆ ಇಷ್ಟು ಬಿಗ್ ಆಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಂಪ್ಯೂಟರ್ಗಳಿರ್ತವೆ, ಅದರ ಇನಾಗ್ರೇಷನ್ನ ಇಲ್ಲಿ ನೋಡ್ಬೋದು. 10ನೇ ಪ್ರಶ್ನೆ, ಉತ್ತರಾಖಂಡ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರು? ಹೂ ಇಸ್ ಅ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಉತ್ತರಾಖಂಡ ಸ್ಟೇಟ್ ಅಂದರೆ ತೀರಥ್ ಸಿಂಗ್ ರಾವತ್ ಅಂತ. ಓಕೆ ನೋಡಿ, ತೀರಥ್ ಸಿಂಗ್ ರಾವತ್ ಸ್ವಾರ್ನಿನ್ ಆಸ್ ಎ ಉತ್ತರಾಖಂಡ CM. ಸೊ 1 ವರ್ಷದವರೆಗೂ ಅವರಿಗೆ ಮುಖ್ಯಮಂತ್ರಿಗಳಾಗಿರ್ತಾರೆ, ಯಾಕಂದರೆ ಅಧಿಕಾರಾವಧಿ 1 ವರ್ಷ ಇದೆ. ಸೊ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿರ್ತಕ್ಕಂಥವರು ಗವರ್ನರ್ ಆಗಿರ್ತಕ್ಕಂಥ ರಾಜ್ಯಪಾಲ ಆಗಿರ್ತಕ್ಕಂಥ ಬೇಬಿ ರಾಣಿ ಮೌರ್ಯ. ಹಾಗಾದರೆ ಉತ್ತರಾಖಂಡದ ನೂತನ CM ಯಾರಂದರೆ ತೀರಥ್ ಸಿಂಗ್ ರಾವತ್ ಅವರು, TS ರಾವತ್ ಅವರು, ಮತ್ತು ಅಲ್ಲಿನ ರಾಜ್ಯಪಾಲೆ ಬೇಬಿ ರಾಣಿ ಮೌರ್ಯ, ನೆನಪಿಡಬೇಕು. ಓಕೆ, ಸೊ ಯಾರಿದ್ದರು, ಯಾಕೆ ರಾಜೀನಾಮೆ ಕೊಟ್ಟರು ಅಂದರೆ, ಸೊ ಅಲ್ಲಿ ಈಗ ಆಲ್ರೆಡಿ ಇನ್ನೊಬ್ಬರು ರಾವತ್ ಅನ್ನೋರೇ ಇದ್ದರು, ಅವ್ರ ಹೆಸರು ತ್ರಿವೇಂದ್ರ ಸಿಂಗ್ ರಾವತ್ ಅಂದರೆ TS ರಾವತ್ ಅವರು ಕೂಡ, ಬಟ್ ಈಗ ಯಾರಿದ್ದಾರೆ, ತೀರಥ್ ಸಿಂಗ್ ರಾವತ್, ನೆನಪಿಡಬೇಕು. ತೀರಥ್ ಸಿಂಗ್ ರಾವತ್ ಈಸ್ ಎ ನ್ಯೂ CM ಆಫ್ ಉತ್ತರಾಖಂಡ್. ಅಳುಗ್ರ ಯಾರಂದರೆ ತ್ರಿವೇಂದ್ರ ಸಿಂಗ್ ರಾವತ್, ಅವರು ಬಂಡಾಯಕ್ಕೆ ಬೆದರಿ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಉತ್ತರಾಖಂಡದಲ್ಲಿ ರಾಜಕೀಯ ಬೆಳವಣಿಗೆಗಳಾಗಿದ್ದವು, ಸೊ ಹೊಸ CM ಆಯ್ಕೆ ಆಯಿತು. ಸೊ ಹಾಗಾದರೆ ಉತ್ತರಾಖಂಡ ರಾಜ್ಯ ಯಾವಾಗ ರಚನೆ ಆಗಿತ್ತು ಅಂದರೆ 2000 ಇಸ್ವಿಯಲ್ಲಿ, ಅಂದರೆ 20 ವರ್ಷದಲ್ಲಿ ಈಗ 8 ಮುಖ್ಯಮಂತ್ರಿಗಳನ್ನು ಕಂಡಿದೆ ಉತ್ತರಾಖಂಡ ರಾಜ್ಯ. ಸೊ ಎನ್ ಡಿ ತಿವಾರಿಯವರು ಕಾಂಗ್ರೆಸ್ನವರು, ಅವರು ಮಾತ್ರ ಕೇವಲ ಪೂರ್ಣಾವಧಿಯಾಗಿದ್ದರು, ಅವ್ರು ಬಿಟ್ಟರೆ ಎಲ್ಲರೂ ಕೇವಲ ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಓಕೆ, ಸೊ ಉತ್ತರಾಖಂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ತ್ರಿವೇಂದ್ರ ಸಿಂಗ್ ರಾವತ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ತೀರಥ್ ಸಿಂಗ್ ರಾವತ್ ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾದರೆ 9th November 2000 ಉತ್ತರ ಪ್ರದೇಶದಿಂದ ಉತ್ತರಾಂಚಲ್ ಅಂತಕ್ಕಂಥ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ನಂತರ ಉತ್ತರಾಂಚಲ್ ಉತ್ತರಾಖಂಡ ಆಗಿ ಮರುನಾಮಕರಣವನ್ನು ಮಾಡಿದರು. ಸೊ ಮುಖ್ಯಮಂತ್ರಿ ಯಾರಿದ್ದಾರೆ? ತೀರಥ್ ಸಿಂಗ್ ರಾವತ್, ಗವರ್ನರ್ ಬೇಬಿ ರಾಣಿ ಮೌರ್ಯ, ಚೀಫ್ ಜಸ್ಟಿಸ್ ರಾಘವೇಂದ್ರ ಸಿಂಗ್ ಚೌಹಾಣ್, ಸ್ಪೀಕರು ಪ್ರೇಮಚಂದ್ ಅಗರ್ವಾಲ್. ಅದರ ರಾಜಧಾನಿ, ಉತ್ತರಾಖಂಡದ ರಾಜಧಾನಿ ಸಮ್ಮರಲ್ಲಿ ಗೈರ್ಸೈನ್, ವಿಂಟರಲ್ಲಿ ಡೆಹ್ರಾಡೂನ್. ಜನರಲ್ ಆಗಿ ನಾವು ಡೆಹ್ರಾಡೂನ್ ಉತ್ತರಾಖಂಡದ ರಾಜಧಾನಿ ಅಂತ ಕರಿತೀವಿ. ಓಕೆ, 11ನೇ ಪ್ರಶ್ನೆ, ಮಿಥಾಲಿ ರಾಜ್ 10,000 ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊದಲನೇ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಆಗ್ತಾರೆ. ಅಂದರೆ ಇಂಡಿಯನ್ ವುಮೆನ್ ಕ್ರಿಕೆಟರ್ ಟು ಸ್ಕೋರ್ 10,000 ಇಂಟರ್ನ್ಯಾಷನಲ್ ರನ್ಸ್ ಅಂದರೆ ಮಿಥಾಲಿ ರಾಜ್. ಓಕೆ, ಅಂದರೆ ಈಗ ನಮ್ಮ ಟೆಸ್ಟು, T20 ಮತ್ತು ಒನ್ ಡೇ ಮ್ಯಾಚ್ ಮೂರನ್ನು ಸೇರಿ 10,000 ರನ್ ಗಳಿಸಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಆಗ್ತಾರೆ. ಹಾಗಾದರೆ ಇಂಟರ್ನ್ಯಾಷನಲಲ್ಲಿ ಯಾರಿದ್ದಾರೆ ಅಂತ ನೋಡೋದಾದರೆ, ಇಂಗ್ಲೆಂಡ್ನ ಚಾರ್ಲೋಟೆ ಎಡ್ವರ್ಡ್ಸ್ ಅವರು ಮೊದಲನೇ ಮಹಿಳಾ ಆಟಗಾರ್ತಿ ಆಗ್ತಾರೆ, ಈ ಒಂದು ಮೈಲ್ ಸ್ಟೋನನ್ನು ರೀಚ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇವರು ನಮ್ಮ ಇಂಡಿಯನ್ ಮಿಥಾಲಿ ರಾಜ್ ಅವರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. ಈಗ ಇಂಗ್ಲೆಂಡಿನ ಚಾರ್ಲೋಟೆ ಎಡ್ವರ್ಡ್ಸ್ ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ.
ಸೊ ಇನ್ನು 12ನೇ ಕ್ವಶನ್ನು, ಖಾಸಗೀಕರಣಕ್ಕಾಗಿ ನೀತಿ ಆಯೋಗ 12 ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳ ಮೊದಲ ಪಟ್ಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಾದರೆ ಯಾಕೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಈಗ ಕೇಂದ್ರ ಸರ್ಕಾರ ಒಟ್ಟು 1.75 lakh crores ಅಂದರೆ 1,75,000 crore ರೂಪಾಯಿಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ಕಲೆಕ್ಟ್ ಮಾಡಬೇಕು ಈ ಒಂದು 2021-22 ಸಾಲಿನಲ್ಲಿ ಅಂತ ಬಜೆಟಲ್ಲೂ ಕೂಡ ಘೋಷಣೆಯನ್ನು ಮಾಡಿದರು. ಆ ಒಂದು ಉದ್ದೇಶದಿಂದ ನೀತಿ ಆಯೋಗಕ್ಕೆ ಒಂದಷ್ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಾಗಿರ್ಬೋದು, ಅಂದರೆ ಸಾರ್ವಜನಿಕ ಸೌಮ್ಯದ ಬ್ಯಾಂಕ್ಗಳಾಗಿರ್ಬೋದು, ಸಾರ್ವಜನಿಕ ಸೌಮ್ಯದ ವಿವಿಧ ಸಂಸ್ಥೆಗಳಾಗಿರ್ಬೋದು, ಆ ಸಂಸ್ಥೆಗಳಲ್ಲಿ ಯಾವುವನ್ನು ನಾವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಂದರೆ ಒಂದು ಅದರಲ್ಲಿರ್ತಕ್ಕಂಥ ಷೇರುಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋದಾಗಲಿ ಅಥವಾ ಆ ಒಂದು ಆರ್ಗನೈಜೇಷನ್ಗಳನ್ನು ಪ್ರೈವೇಟೈಸ್ ಮಾಡೋದಾಗಲಿ, ಸೊ ಯಾವುಗಳು ಕರೆಕ್ಟ್ ಆಗಿರ್ತಕ್ಕಂಥ ಕಂಪನಿಗಳು PSUs ಅಂತ ನೀವು ಲಿಸ್ಟ್ ಮಾಡಿಕೊಡಿ ಅಂತ ನೀತಿ ಆಯೋಗಕ್ಕೆ ಕೇಳಿದರು. ಈಗ ನೀತಿ ಆಯೋಗ ಒಟ್ಟು 12 ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳ ಮೊದಲನೇ ಲಿಸ್ಟನ್ನು ಪ್ರೈವೇಟೈಸೇಷನ್ಗೋಸ್ಕರ ಈಗ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ DIPAM ಅವರು ಮತ್ತು ಕೋರ್ ಗ್ರೂಪ್ ಆಫ್ ಸೆಕ್ರೆಟರೀಸ್ ಆನ್ ಡಿಸ್ಇನ್ವೆಸ್ಟ್ಮೆಂಟ್ CZD ಅವರು ಈಗ ಸ್ಕ್ರೂಟಿನಿ ಮಾಡ್ತಾರೆ. ಅದರಲ್ಲಿ ಒಂದಷ್ಟನ್ನು ಈ ವರ್ಷ ಪ್ರೈವೇಟೈಸ್ ಮಾಡ್ತಾರೆ. ಅದರಲ್ಲಿ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದರು, 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಮತ್ತು 1 ಇನ್ಶೂರೆನ್ಸ್ ಕಂಪನಿಯನ್ನು ಪ್ರೈವೇಟೈಸ್ ಮಾಡ್ತೀವಿ ಇನ್ ದ ಇಯರ್ ಆಫ್ 2021-22 ಅಂತ ಹೇಳಿದರು. ಸೊ ಹಾಗಾಗಿ ಈಗ ನೀತಿ ಆಯೋಗ ಕೂಡ ಈ ಲಿಸ್ಟನ್ನು ಕೊಟ್ಟಿದೆ. ನೋಡಬೇಕು ಹಾಗಾದರೆ ಯಾವು ಈ 12ರಲ್ಲಿ ಯಾವುಗಳನ್ನು ಪ್ರೈವೇಟೈಸ್ ಮಾಡುತ್ತೆ ಕೇಂದ್ರ ಸರ್ಕಾರ, ಆ ಮುಖಾಂತರ 1,75,000 crore ಕಲೆಕ್ಟ್ ಮಾಡುತ್ತೆ ಅನ್ನೋದೀಗ ಕುತೂಹಲ. ಓಕೆ, ನೋಡಿ ಬಜೆಟ್ ಸ್ಪೀಚಲ್ಲಿ ಏನು ಹೇಳಿದರು, 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ 1 ಜನರಲ್ ಇನ್ಶೂರೆನ್ಸ್ ಕಂಪನಿಗಳನ್ನು 2021-22 ಸಾಲಿನಲ್ಲಿ ನಾವು ಪ್ರೈವೇಟೈಸ್ ಮಾಡ್ತೀವಿ ಅಂತ ಹೇಳಿದರು. ಓಕೆ, ಸೊ ನೆಕ್ಸ್ಟ್ 13ನೇ ಪ್ರಶ್ನೆ, ಇತ್ತೀಚೆಗೆ BBCಯ ವರ್ಷದ ಭಾರತೀಯ ಮಹಿಳಾ ಕ್ರೀಡಾಪಟುವಾಗಿ ಯಾರು ಆಯ್ಕೆ ಆಗಿದ್ದಾರೆ? ಓಕೆ, ನೋಡಿ BBCಯ ವರ್ಷದ ಭಾರತೀಯ ಮಹಿಳಾ ಕ್ರೀಡಾಪಟು, ಸೊ ಯಾರು ಆಯ್ಕೆ ಆಗಿದ್ದಾರೆ? ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ BBC's ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ರೀಸೆಂಟ್ಲಿ? ಅಂದರೆ PV Sindhu, ಮೇರಿ ಕೋಮ್, ಸೈನಾ ನೆಹ್ವಾಲ್, ಕೊನೆರು ಹಂಪಿ, ಅಂದರೆ ವೆರಿ ಡಿಫಿಕಲ್ಟ್ ಕ್ವಶನ್, ಎಲ್ಲರೂ ಸುದ್ದಿಯಲ್ಲಿದ್ದಾರೆ, ಎಲ್ಲರೂ ಒಳ್ಳೆ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಹಾಗಾದರೆ ಯಾರು ಈ ಒಂದು ವರ್ಷದ ಭಾರತೀಯ ಮಹಿಳಾ ಕ್ರೀಡಾಪಟುವಾಗಿ BBCಯಿಂದ ಆಯ್ಕೆ ಆಗಿದ್ದಾರೆ ಅಂದರೆ ಕೊನೆರು ಹಂಪಿ. ನೋಡಿ, ಕೊನೆರು ಹಂಪಿಗೆ 2ನೇ ಬಾರಿಗೆ BBC ಪ್ರಶಸ್ತಿ ಸಿಕ್ಕಿದೆ. ರ್ಯಾಪಿಡ್ ಚೆಸ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಕೊನೆರು ಹಂಪಿ ವರ್ಷದ BBC ಭಾರತದ ಕ್ರೀಡಾ ಮಹಿಳಾ ಕ್ರೀಡಾ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ, ಇದು 2ನೇ ಬಾರಿಗೆ. ಇಲ್ಲಿ ಒಂದು ಇಂಪಾರ್ಟೆಂಟು, ಕೊನೆರು ಹಂಪಿ ಅವರು ತಮ್ಮ 15ನೇ ವಯಸ್ಸಿನಲ್ಲೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಹಿರಿಮೆಯನ್ನು ಗಳಿಸಿದ್ರು, ಸೊ ಅದು ಕೂಡ ಇಂಪಾರ್ಟೆಂಟು. ಜೊತೆಗೆ ಈ ವರ್ಷದ ವಿಶ್ವ ಚಾಂಪಿಯನ್ ರ್ಯಾಪಿಡ್ ಚೆಸ್ ಅಂತ ಸ್ಪೀಡ್ ಚೆಸ್ ಏನಿರುತ್ತೋ ಅದರಲ್ಲಿ ವಿಶ್ವ ಚಾಂಪಿಯನ್ ಯಾರಿದ್ದಾರೆ ಅಂದರೆ ಕೊನೆರು ಹಂಪಿ ಅವರು. ಇದನ್ನು ನಾವು ಆಲ್ರೆಡಿ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ ಕೂಡ. ಓಕೆ, ಹಾಗಾದರೆ ಒಟ್ಟಿನಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂಥ BBCಯ ವರ್ಷದ ಭಾರತೀಯ ಮಹಿಳಾ ಕ್ರೀಡಾಪಟು ಯಾರು ಅಂದರೆ ಕೊನೆರು ಹಂಪಿ ಅವರು. 14ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಹೊಸ ನೀತಿಯ ಪ್ರಕಾರ ಅಂದರೆ ಹೊಸ ಇಂಧನ ನೀತಿಯ ಪ್ರಕಾರ 2021-26 ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಗುರಿ ಎಷ್ಟು ಅಂದರೆ ವಾಟ್ ಇಸ್ ದ ರಿನ್ಯೂವಬಲ್, ವಾಟ್ ಇಸ್ ದ ಕರ್ನಾಟಕ ಸ್ಟೇಟ್ಸ್ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ ಫಾರ್ ದ ಪೀರಿಯಡ್ 2021-26 ಅಕಾರ್ಡಿಂಗ್ ಟು ಇಟ್ಸ್ ನ್ಯೂ ಪಾಲಿಸಿ? ಈಗ ಕರ್ನಾಟಕ ಸರ್ಕಾರ ತನ್ನ ರಾಜ್ಯದ ಹೊಸ ಇಂಧನ ನೀತಿಯನ್ನು ಪ್ರಕಟ ಮಾಡಿದೆ. ಅದರಲ್ಲಿ 2021-26 ಈ 5 ವರ್ಷಗಳ ಅವಧಿಯಲ್ಲಿ ನಮ್ಮ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಗುರಿಯನ್ನು ಇಷ್ಟನ್ನು ನಾವು ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲದಿಂದನೇ ಗಳಿಸ್ಕೋಬೇಕು, ತಯಾರಿಸ್ಬೇಕು, ಸ್ಥಾಪನೆ ಮಾಡಬೇಕು ಅಂತ. ಇನ್ನು ಮಿಕ್ಕಿದ್ದನ್ನು ನವೀಕರಿಸಲಾಗದ ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡಬೇಕು. ಅಂದರೆ ನವೀಕರಿಸಲಾಗದ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ನಾನ್ ರಿನ್ಯೂವಬಲ್ ಅಂದರೆ ಈ ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು. ಸೊ ಈ ರೀತಿಯವೇನೆಂದರೆ ನವೀಕರಿಸಲಾಗದ ಅಂದರೆ ಮತ್ತೆ ಕೋಲನ್ನು ನಾವು ಬಳಸ್ಕೊಂಬಿಟ್ರೆ ಮತ್ತೆ ನವೀಕರಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನವೀಕರಿಸಬಹುದಾದ ಅಂದರೆ ಈ ವಾಟರಿಂದ ಅಂದರೆ ನೀರಿನಿಂದ ಅಂದರೆ ಜಲಶಕ್ತಿ ಅಥವಾ ಪವನಶಕ್ತಿ ಅಥವಾ ಸೌರಶಕ್ತಿ ಅಥವಾ ಇನ್ನಿತರ ವಿವಿಧ ನವೀಕರಿಸಬಹುದಾದ ಮೂಲಗಳಿಂದ ಒಟ್ಟು 20 GW ಎನರ್ಜಿಯನ್ನು ಇಂಧನವನ್ನು ಉತ್ಪಾದನೆ ಮಾಡಬೇಕು ಈ ಒಂದು 5 ವರ್ಷಗಳಲ್ಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ ಕರ್ನಾಟಕ ರಾಜ್ಯ ತನ್ನ ಹೊಸ ಇಂಧನ ನೀತಿಯಲ್ಲಿ. ಓಕೆ, ಅದರ ಹೈಲೈಟ್ಸನ್ನು ನೋಡೋದಾದರೆ ನೋಡಿ, ಸ್ಟೇಟ್ ಟಾರ್ಗೆಟ್ಸ್ 20 GW ಆಫ್ ಕ್ಲೀನ್ ಎನರ್ಜಿ,
ಓಕೆ ಸೊ ಐಲೆಟ್ಸು ಒಟ್ಟು 20 GW ಅಲ್ಲಿ 2 GW ಅನ್ನು ರೂಫ್ ಟಾಪ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸಿಂದನೇ ತರೋಣ ಅಂತ ಅಂದರೆ ಈ ಬಿಲ್ಡಿಂಗ್ಸು ಅದರದ್ದು ಒಂದು ಮೇಲ್ಛಾವಣಿಯಲ್ಲಿ ಸೋಲಾರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅದರಲ್ಲಿ 20 GW ಅಲ್ಲಿ ಸೊ 2 GW ಅದರಿಂದನೇ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಆಮೇಲೆ ರಿನ್ಯೂವೇಬಲ್ ಎನರ್ಜಿ ಸೆಕ್ಟ್ರಲ್ಲಿ ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಒಂದು ಪಾಲಿಸಿಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಒಂದು ಇಂಧನ ಬೇಡಿಕೆ ಏನಿದೆಯೋ ಅದನ್ನು ಆದಷ್ಟು ರಿನ್ಯೂವೇಬಲ್ ಅಂದರೆ ನವೀಕರಿಸಬಹುದಾದ ಇಂಧನ ಮೂಲದಿಂದ ನಾವು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತೀವಿ ಮತ್ತು ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಕೂಡ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನು KERC ಅವರು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ಗಳನ್ನು ಕೂಡ ರೀಚ್ ಮಾಡ್ತೀವಿ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ಕರಿತೀವಿ KERC ಅಂದರೆ ನಮ್ಮ ರಾಜ್ಯದಲ್ಲಿ ಇಂಧನ ಬೆಲೆ ಅಥವಾ ವಿದ್ಯುತ್ ಬೆಲೆ ಎಷ್ಟು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತೇನು ಫಿಕ್ಸ್ ಮಾಡೋದು ಯಾರಂದರೆ KERC ಅವರು ಆ KERC ಒಂದು ಟಾರ್ಗೆಟ್ ಇರುತ್ತೆ ನೀವು ನೋಡಿ ನಮ್ಮ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೋ ಅದರಲ್ಲಿ ರಿನ್ಯೂವಬಲಿಂದ ಇಷ್ಟಾಗಲೇಬೇಕಂತ ಒಂದು ಟಾರ್ಗೆಟನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಅಚೀವ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಾಲಿಸಿ ಆಬ್ಜೆಕ್ಟಿವ್ ಆಗುತ್ತೆ ಸೊ ಇಷ್ಟೆಲ್ಲ ಈ ಒಂದು ಪಾಲಿಸಿಯಲ್ಲಿದ್ದಾವೆ ಒಟ್ಟಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಕೂಡ ಪ್ರಮೋಟ್ ಮಾಡೋದಕ್ಕೆ ಇದರಲ್ಲಿ ಹೇಳ್ತಾ ಇದ್ದಾರೆ ಸೊ ಪ್ರೈವೇಟ್ ಇನ್ವಾಲ್ವ್ಮೆಂಟನ್ನು ಕೂಡ ಮಾಡ್ಕೊಳ್ತಾರೆ ಇನ್ನು ಬಯೋಮಾಸ್ ಮತ್ತು ವೇಸ್ಟು ಎನರ್ಜಿ ಅಂದರೆ ತ್ಯಾಜ್ಯದಿಂದ ಶಕ್ತಿ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಕ್ಕಂಥದ್ದು ನಮ್ಮ ಬಯೋಮಾಸ್ ಏನಂತ ಕರಿತೀವಿ ನಮ್ಮ ಹೊಲಗಳಲ್ಲಿ ತ್ಯಾಜ್ಯ ಏನು ಬರುತ್ತೋ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಈ ಎಲ್ಲವುಗಳ ಒಂದು ಟೋಟಲ್ ಅಬ್ಜೆಕ್ಟಿವ್ ಆಗುತ್ತೆ ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಪಾಲಿಸಿ 2021 and 2026 ಓಕೆ ಇದ್ರ ಬಗ್ಗೆ ಮುಂದೆನೂ ಇನ್ನಷ್ಟು ಅಪ್ಡೇಟ್ಗಳು ಬರ್ತಾ ಹೋಗ್ತವೆ ಆವಾಗ ಇನ್ನಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೇನೆ ಓಕೆ 15ನೇದು ಅಗೇನ್ ವೆರಿ ಇಂಪಾರ್ಟೆಂಟ್ ಆಜಾದ್ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಸಮಾರಂಭಗಳನ್ನು ಏರ್ಪಡಿಸಲಾಗಿದೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ ಭಾರತಕ್ಕೆ ಸ್ವತಂತ್ರ ಸಿಕ್ಕು 75 ವರ್ಷ ಆಗ್ತಾ ಇದೆ ಅದನ್ನು ಆಜಾದ್ ಕಾ ಅಮೃತ್ ಮಹೋತ್ಸವ ಅಂತ ಕಾರ್ಯಕ್ರಮಗಳನ್ನು 75 ಈ ಸ್ವತಂತ್ರದ ಹೋರಾಟದ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಸ್ಥಳಗಳಲ್ಲಿ ಮಾಡಬೇಕು ಅಂತ 75 ಈವೆಂಟ್ಗಳನ್ನು ಹಾಕೊಳ್ತಾ ಇದ್ದಾರೆ ಗಾಂಧೀಜಿಯವರ ಸಾಬರಮತಿ ಆಶ್ರಮದಿಂದ ಆರಂಭ ಆಗ್ತಾ ಇದೆ ಕರ್ನಾಟಕದ 3 ಸ್ಥಳಗಳಲ್ಲಿ ಈ ಒಂದು ಆಜಾದ್ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅವು ಯಾವ್ಯಾವ ಅನ್ನೋದಾದರೆ ವಿದುರಾಶತ್ವ ಶಿವಪುರ ಮತ್ತು ಕಿತ್ತೂರು ಈ 3 ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಓಕೆ ಹಾಗಾದರೆ ಮರೆಯಲಾಗದ ಬಲಿದಾನ ಎದ್ದು ನಿಲ್ಲಲಿ ದೇಶದ ಸ್ವಾಭಿಮಾನ ದೇಶದ ವಿವಿಧ 75 ಸ್ಥಳಗಳಲ್ಲಿ ಶುಕ್ರವಾರ ನಡೆದ ಆಜಾದ್ ಕಾ ಅಮೃತ್ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯದ ವಿದುರಾಶ್ವತ್ಥ ಶಿವಪುರ ಕಿತ್ತೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹಿರಿಯರ ಬಲಿದಾನ ಮರೆಯಲಾಗದು ಸ್ವಾಭಿಮಾನದ ದೇಶ ಕಟ್ಟಲು ಮುಂದಾಗಬೇಕು ಎಂದು ಕರೆ ನೀಡಲಾಯಿತು ಹಾಗಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತ್ಥ ಎಲ್ಲಿ ಬರುತ್ತೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಸಭೆಯಲ್ಲಿ ಇಲ್ಲಿ ನೋಡಿ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಕೂಡ ಭಾಗವಹಿಸಿದ್ರು ಸೊ ಇದನ್ನು ನಾವು ವಿದುರಾಶ್ವತ್ಥವನ್ನು ನಾವು ನಮ್ಮ ದಕ್ಷಿಣ ಭಾರತದ ಜಲಿಯನ ವಾಲ್ಬಾಗ್ ಅಂತ ಕರಿತೀವಿ ಅಲ್ವಾ ಯಾಕಂದರೆ ಅಲ್ಲಿ ಕೂಡ ಒಂದಷ್ಟು ಜನರ ಮರಣವನ್ನು ಮಾಡಿದರು ಬ್ರಿಟಿಷರು ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಶಿವಪುರ ಧ್ವಜ ಸತ್ಯಾಗ್ರಹವು ಕೂಡ ನಾವು ಹಿಸ್ಟ್ರಿಯಲ್ಲಿ ಓದಿರ್ತೀವಿ ಅಲ್ವಾ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬರ್ತಕ್ಕಂಥ ಶಿವಪುರದಲ್ಲಿ ನಮ್ಮ ಭಾರತದ ಧ್ವಜವನ್ನು ಏರಿಸಿದ್ರು ಸ್ವತಂತ್ರಕ್ಕೆ ಪೂರ್ವದಲ್ಲಿ ಓಕೆ ಇನ್ನು ಕಿತ್ತೂರಂತೂ ನಮಗೆಲ್ಲ ಗೊತ್ತಿದೆ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಮೊಟ್ಟ ಮೊದಲನೆಯವರು ಅಥವಾ ಮೊದಲನೆಯವರಲ್ಲಿ ರಾಣಿ ಚೆನ್ನಮ್ಮರವರು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಬ್ಬರು ಸೊ ಹಾಗಾಗಿ ಈ ವಿದುರಾಶ್ವತ್ಥ ಕಿತ್ತೂರು ಮತ್ತು ಶಿವಪುರದಲ್ಲಿ ಈ ಒಂದು ಆಜಾದ್ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮಗಳು ನಡೀತವೆ ಓಕೆ 16ನೇ ಪ್ರಶ್ನೆ 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಈಗ ಅನೌನ್ಸ್ ಆಗಿದ್ದಾವೆ ವೆರಿ ಫೇಮಸ್ ಆಗುತ್ತೆ ಫಿಕ್ಸ್ ಕ್ವಶನ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಹಾಗಾದರೆ ಯಾರ್ಯಾರಿಗೆ ಬಂದಿದ್ದಾವೆ ಯಾವ ಕೃತಿಗಳಿಗೆ ಸೊ ಏನು ವಿಶೇಷ ಅಂತ ನೋಡ್ತಾ ಹೋಗೋಣ ಮೊಹಿಲಿ ಸ್ವಾಮಿ ಪನ್ನಾಚಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಗರಿ ಆಸಾ ಬ್ಯಾಕ್ವರ್ಡಾಗೆ ಬಾಲ ಸಾಹಿತ್ಯ ಪುರಸ್ಕಾರ 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು ಕನ್ನಡದ 3 ಲೇಖಕರಿಗೆ ಪುರಸ್ಕಾರ ಲಭಿಸಿದೆ ಮಾಜಿ ಮುಖ್ಯಮಂತ್ರಿಯೂ ಆಗಿರುವ ಸಾಹಿತಿ ವೀರಪ್ಪ ಮೊಯ್ಲಿ ವಿರಚಿತ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮಾಜಿ ಮುಖ್ಯಮಂತ್ರಿಗಳು ಎಂ ವೀರಪ್ಪ ಮೊಯ್ಲಿಯವರು ಬರೆದಿರ್ತಕ್ಕಂಥ ಕೃತಿಯ ಹೆಸರು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಓಕೆ
ಮತ್ತು ಯುವ ಸಾಹಿತಿ ಚಾಮರಾಜನಗರ ಜಿಲ್ಲೆಯ ಕೆ ಎಸ್ ಮಹಾದೇವಸ್ವಾಮಿ ಅವರ ಕಾವ್ಯನಾಮ ಸ್ವಾಮಿ ಪೊನ್ನಾಚಿ. ಓಕೆ, ಅವರ ಕೆ ಎಸ್ ಮಹಾದೇವಸ್ವಾಮಿಯವರ ಧೂಪದ ಮಕ್ಕಳು ಕಥಾ ಸಂಕಲನಕ್ಕೆ ಯುವ ಪುರಸ್ಕಾರ. ಕ್ವಶನ್ ಬರ್ಬೋದು, ಯುವ ಪುರಸ್ಕಾರ ಪ್ರಶಸ್ತಿ ನಮ್ಮ ಕನ್ನಡದ ಯಾವ ಕೃತಿಗೆ ಅಂದರೆ ಧೂಪದ ಮಕ್ಕಳು. ಯಾರು ಬರೆದಿದ್ದಾರೆ? ಕೆ ಎಸ್ ಮಹಾದೇವಸ್ವಾಮಿ, ಅವರ ಒಂದು ಕಾವ್ಯನಾಮ ಸ್ವಾಮಿ ಪೊನ್ನಾಚಿ. ಜೊತೆಗೆ ಬಾಲ ಪುರಸ್ಕಾರ ವಿಭಾಗದಲ್ಲಿ ಸಾಹಿತಿ ಆಸಾ ಬ್ಯಾಕೋಡ ಅವರ ನಾನು ಅಂಬೇಡ್ಕರ ಕಾದಂಬರಿಗೆ ಬಾಲ ಪುರಸ್ಕಾರ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥವರು, ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಕಂಬಾರವರು, ಅದು ಕೂಡ ವೆರಿ ಇಂಪಾರ್ಟೆಂಟ್, ಅವರು ಈ ಒಂದು ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ಒಟ್ಟು ಭಾರತದ 20 ಭಾಷೆಗಳಿಗೆ ಈ ಕೃತಿ, ವಿವಿಧ ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇದರ ಒಂದು ಪ್ರಶಸ್ತಿ ನಗದು ಅಮೌಂಟ್ ಎಷ್ಟಂದರೆ 1,00,000 ರೂಪಾಯಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಒಟ್ಟಾಗಿ 7 ಕವನ ಸಂಕಲನ, 4 ಕಾದಂಬರಿ, 5 ಸಣ್ಣ ಕಥೆಗಳು, 2 ನಾಟಕಗಳು, 1 ಆತ್ಮಚರಿತ್ರೆ ಮತ್ತು 1 ಮಹಾಕಾವ್ಯಕ್ಕೆ ಈ ಸಾಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಮಹಾಕಾವ್ಯ ಮೋಸ್ಟ್ಲಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಮು ನಮ್ಮ ವೀರಪ್ಪ ಮೊಯ್ಲಿಯವರು ಬರೆದಿರ್ತಕ್ಕಂಥದ್ದು ಅನಿಸುತ್ತೆ. ಓಕೆ, ಇನ್ನು ಅದರ ಸಬ್ಸಿಕ್ವೆಂಟ್ ಕ್ವಶನ್ನು, ಕಂಟಿನ್ಯೂವೇಶನ್ನು, ಜಸ್ಟ್ ಚೆಕಿಂಗ್ ಅವರ್ ನಾಲೆಜ್. ಓಕೆ, ಕ್ವಶನ್ ನಂಬರ್ 17. 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ವೀರಪ್ಪ ಮೊಯ್ಲಿಯವರ ಯಾವ ಕೃತಿಗೆ ಲಭಿಸಿದೆ? ಈಗ ತಾನೇ ಹೇಳ್ತಾ ಇದ್ದೆ, ರಿಪೀಟೆಡ್ ಆಗಿ ಕೂಡ ಹೇಳಿದೆ, ಸೊ ನೆನಪಿರ್ಬೋದು. ನೆನಪಿಲ್ಲ ಅಂದರೆ ಈಗ ಮತ್ತೆ ನೆನಪುಳಿದೇ ಉಳಿಯುತ್ತೆ. ಹಾಗಾದರೆ ಯಾವ ಮಹಾಕಾವ್ಯಕ್ಕೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವೀರಪ್ಪ ಮೊಯ್ಲಿಯವರ ಕೃತಿಗೆ ದೊರಕಿದೆ ಅನ್ನೋದಾದರೆ, ಶ್ರೀರಾಮಾಯಣ ಮಹಾನ್ವೇಷಣಂ, ಸಿರಿಮುಡಿ ಪರಿಕ್ರಮಣಂ, ಬಾಹುಬಲಿ ಅಹಿಂಸಾ ದಿಗ್ವಿಜಯಂ, ಈ ಮೂರು ಮಹಾಕಾವ್ಯಗಳನ್ನು ಬರೆದಿರ್ತಕ್ಕಂಥವರು ವೀರಪ್ಪ ಮೊಯ್ಲಿಯವರೇ. ಇಲ್ಲಿ ಕನ್ಫ್ಯೂಸ್ ಆಗಬಾರದು, ಶ್ರೀರಾಮಾಯಣ ದರ್ಶನಂ ಕೃತಿ ಕುವೆಂಪುರವ್ರದ್ದು, ಕನ್ನಡದ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕೃತಿ ಆಗುತ್ತೆ ಶ್ರೀರಾಮಾಯಣ ದರ್ಶನಂ. ಬಟ್ ಇದು ಶ್ರೀರಾಮಾಯಣ ಮಹಾನ್ವೇಷಣಮು ವೀರಪ್ಪ ಮೊಯ್ಲಿಯವರು ಬರೆದಿರ್ತಕ್ಕಂಥದ್ದು. ಹಾಗಾದರೆ ಈ ಮೂರರಲ್ಲಿ ಯಾವ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ವೀರಪ್ಪ ಮೊಯ್ಲಿಯವರಿಗೆ ಅಂದರೆ, ಅದು ಬಾಹುಬಲಿ ಅಹಿಂಸಾ ದಿಗ್ವಿಜಯಂ. ಓಕೆ, ಸೊ ಇವರು ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಆದರೂ ಸಹಿತ ಮಹಾಕಾವ್ಯಗಳನ್ನೇ ಬರೆದಿರ್ತಕ್ಕಂಥವ್ರು ಮತ್ತು ಆ ಒಂದು ಅಭಿರುಚಿ ಅವರಿಗಿದೆ ಅಂತಕ್ಕಂಥದ್ದು ಭಾಳ ರೇರ್ ಸಿಚುವೇಶನ್. ಯಾಕಂದರೆ ರಾಜಕಾರಣಿಗಳು ಈ ರೀತಿಯ ಒಂದು ಕೃತಿಗಳನ್ನು, ಮಹಾಕಾವ್ಯಗಳನ್ನು ಬರೆಯೋದ್ರಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ ಅಂದರೆ ರಿಯಲಿ ಗ್ರೇಟ್. ಅದರಲ್ಲೂ ನೋಡಿ, ಬಸವಶಾಂತಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಮೂರ್ತಿದೇವಿ ಪುರಸ್ಕಾರ, ಜೊತೆಗೆ ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸೊ ಒಂದು ಒಳ್ಳೆ ಸಾಹಿತ್ಯ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಅಂತ ಇದರಿಂದ ಗೊತ್ತಾಗುತ್ತೆ. ಓಕೆ, ಬಾಹುಬಲಿ ಕಾವ್ಯ ಬರೆಯುತ್ತಾ ನಾನೇ ಬದಲಾದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಅಗೇನ್ 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಕೆ ಎಸ್ ಮಹಾದೇವಸ್ವಾಮಿಯವರ ಕಾವ್ಯನಾಮ ಏನು ಅಂತ ನಾನು ಆಲ್ರೆಡಿ ಮತ್ತೆ ರಿಪೀಟೆಡ್ ಆಗಿ ಹೇಳಿದ್ದೆ. ಸೊ ಅವರ ಕಾವ್ಯನಾಮ ಸ್ವಾಮಿ ಪೊನ್ನಾಚಿ ಅಂತ. ಸೊ ಯಾಕೆ ಸ್ವಾಮಿ ಪೊನ್ನಾಚಿ ಅಂತ ಇಟ್ಕೊಂಡ್ರು, ಅವರ ಯಾವ ಕೃತಿಗೆ ಈ ಸಾಲಿನ ಯುವ ಪುರಸ್ಕಾರ ಸಿಕ್ಕಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಸೃಜನಶೀಲತೆಗೆ ಒಲಿದ ಪುರಸ್ಕಾರ 2020 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿಗೆ ಪಾತ್ರರಾಗಿರುವ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಪೊನ್ನಾಚಿಯ ಕೆ ಎಸ್ ಮಹಾದೇವಸ್ವಾಮಿಯವರಿಗೆ. ಓಕೆ, ಯಾವ ಊರಿನವರು? ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಪೊನ್ನಾಚಿಯವರು. ಸೊ ಅವರು ಅದಕ್ಕೋಸ್ಕರ ಸ್ವಾಮಿ ಪೊನ್ನಾಚಿ ಅಂತಲೇ ಕಾವ್ಯನಾಮವನ್ನು ಇಟ್ಕೊಂಡು ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಓಕೆ, ಅವರಿಗೆ ಮಂಟೆಸ್ವಾಮಿ ಮತ್ತು ಮಹಾದೇಶ್ವರ ಕಾವ್ಯಗಳಲ್ಲಿ ವಿಶೇಷ ಆಸಕ್ತಿ ಇದೆ. ಅವರು ಧೂಪದ ಮಕ್ಕಳು ಅಂತಕ್ಕಂಥ ಕಥಾ ಸಂಕಲನಕ್ಕೆ ಈ ವರ್ಷದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ಸಿಕ್ಕಿದೆ. ಓಕೆ, ನೆಕ್ಸ್ಟು 19 ಪ್ರಶ್ನೆ. 2020 ಸಾಲಿನಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಪಡೆದ ರಾಜ್ಯ ಯಾವುದು? ಓಕೆ, ಅಂದರೆ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDIಯನ್ನು ಗಳಿಸಿರ್ತಕ್ಕಂಥ, ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ, ಅಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ ಅಂದರೆ ಸರಿಯಾದ ಉತ್ತರ ಗುಜರಾತ್ ಆಗುತ್ತೆ. ಹಾಗಾದರೆ ಕರ್ನಾಟಕ ಯಾವ ಪೊಸಿಷನಲ್ಲಿದೆ ಅಂದರೆ FDIನಲ್ಲಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ 3ಯಲ್ಲಿದೆ. 2020 ಕರೋನಾ ಇತ್ತು, ಲಾಕ್ಡೌನ್ ಇತ್ತು ಅಲ್ವಾ. ಸೊ ಅಂಥ ಒಂದು ಸಂದರ್ಭದಲ್ಲಿ ಸಹಿತ 61,000 ಕೋಟಿ ರೂಪಾಯಿ FDI ಗಳಿಸಿದ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಗುಜರಾತ್ ನಂಬರ್ 1, ಮಹಾರಾಷ್ಟ್ರ ನಂಬರ್ 2. ಓಕೆ, ಕಳೆದ 2020 ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಪಡೆದ, ಹೂಡಿಕೆ ಪಡೆದ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಸ್ಥಾನವನ್ನು ಪಡೆದಿದೆ. ಹಾಗಾದರೆ
2019ರಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿತ್ತು, ಬಟ್ ಈ ವರ್ಷ ಒಂದು ಸ್ಥಾನ ಕುಸಿದಿದೆ ಅಂತಕ್ಕಂಥದ್ದು. ಓಕೆ, ಒಟ್ಟಾರೆಯಾಗಿ ಗುಜರಾತು 1.7 lakh crores ಎಫ್ ಡಿಐನ ಗಳಿಸಿದೆ, ಮೊದಲನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1.3 lakh crores. ಓಕೆ, ಇನ್ನು ಕರ್ನಾಟಕ ಜಸ್ಟ್ 61,000 crore, ಭಾಳ ಕಡಿಮೆ ಅನಿಸುತ್ತೆ ಗುಜರಾತಿಗೆ ಕಂಪೇರ್ ಮಾಡಿದರೆ. ಸೊ ಇನ್ನಷ್ಟು ಇಂಪ್ರೂವ್ ಆಗಬೇಕಾಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಓಕೆ, ಇನ್ನು ಟಾಪ್ ಸ್ಟೇಟ್ಸ್ ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದೀನಿ. 20ನೇ ಪ್ರಶ್ನೆ, ಕ್ವಾಡ್ ಗ್ರೂಪ್ ದೇಶಗಳು, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ ಗ್ರೂಪ್ ಕಂಟ್ರೀಸ್ ಯಾವ್ಯಾವಿದಾವೆ, ಯಾಕೆ ಸುದ್ದಿಲಿದೆ ಅಂದರೆ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಈ ನಾಲ್ಕು ದೇಶಗಳನ್ನು ನಾವು ಕ್ವಾಡ್ ದೇಶಗಳು ಅಂತ ಕರಿತೀವಿ. ಓಕೆ, ಸೊ ಕ್ವಾಡ್ ಲೀಡರ್ಸ್ ಫಾರ್ ಓಪನ್ ಫ್ರೀ ಇಂಡೋ ಪೆಸಿಫಿಕ್ ರೀಜನಲ್ಲಿ, ಅದು ವ್ಯಾಕ್ಸಿನ್ಸ್ಗಾಗಿರ್ಬೋದು, ಕ್ಲೈಮೇಟ್ ಚೇಂಜ್ಗಾಗಿರ್ಬೋದು, ಅಥವಾ ಎಮರ್ಜಿಂಗ್ ಟೆಕ್ನಾಲಜಿಗಾಗಿರ್ಬೋದು, ನಾವೆಲ್ಲ ಸಹಕಾರವನ್ನು ನೀಡಬೇಕು ಅಂತ ಈ ನಾಲ್ಕು ದೇಶಗಳ ಮುಖ್ಯಸ್ಥರು ಈಗ ಒಂದು ವರ್ಚುವಲ್ ಮೀಟಲ್ಲಿ, ವರ್ಚುವಲ್ ಸಮಿತಿಯಲ್ಲಿ ಹೇಳಿದ್ದಾರೆ. ಹಾಗಾದರೆ ನಾಲ್ಕು ದೇಶಗಳು ಯಾವ್ಯಾವಂದರೆ, ಒಂದು ಭಾರತ, ಅದರ ಮುಖ್ಯಸ್ಥರು ನರೇಂದ್ರ ಮೋದಿ, ಇನ್ನೊಂದು USA, ಅಮೇರಿಕ, ಅದರ ಮುಖ್ಯಸ್ಥರು ಪ್ರೆಸಿಡೆಂಟು ಜೋ ಬಿಡನ್ ಅವರು, ಇನ್ನು ನೆಕ್ಸ್ಟ್ ಕಂಟ್ರಿ ಜಪಾನ್ ಆಗುತ್ತೆ, ಪ್ರೈಮ್ ಮಿನಿಸ್ಟ್ರು ಯೋಶಿಹಿಡೆ ಸುಗಾರ್ ಅವರು, ಇನ್ನು ಆಸ್ಟ್ರೇಲಿಯಾ ಕೂಡ ಈಗ ಕ್ವಾಡ್ ದೇಶಕ್ಕೆ ಜಾಯ್ನ್ ಆಗಿದೆ, ಅದರ ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್. ಓಕೆ, ಅಂದರೆ ಈ ಒಂದು ಕರೋನಾ ಟೈಮಲ್ಲಾಗಿರ್ಬೋದು ಅಥವಾ ಬೇರೆ ಸಮಯದಲ್ಲಾಗಿರ್ಬೋದು, ಒಂದು ಒಳ್ಳೆ ಕೋಆಪರೇಷನ್ನ ಕೊಡಬೇಕು ನಮ್ಮ ಇಂಡೋ ಪೆಸಿಫಿಕ್ ರೀಜನಲ್ಲಿ ಅಂತ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಘ ಆಗುತ್ತೆ, ಅದು ಕ್ವಾಡ್ ಆಗುತ್ತೆ. ನಾಲ್ಕು ದೇಶಗಳಿದ್ದಾವೆ. ಈ ನಾಲ್ಕು ದೇಶಗಳು ಯಾವ್ಯಾವಂದರೆ ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, USA ಅಂತ ನೋಡಿದ್ವಿ. ಇಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ಈ ನಾಲ್ಕು ದೇಶಗಳು ಸೇರಿ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವನ್ನು, ಸಮರಾಭ್ಯಾಸವನ್ನು ನಡೆಸ್ತೇವೆ. ಅದು ಮಲಬಾರ್ ಸಮರಾಭ್ಯಾಸ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡು ಸ್ಟೇಜಲ್ಲಿ ನಡೆಯುತ್ತೆ, ಎಲ್ಲೆಲ್ಲಿ ನಡೆದಿತ್ತು ಅಂತ ನಾವು ಆಲ್ರೆಡಿ ಬೇರೆ ಬೇರೆ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, ಪುಣೆ ಮೂಲದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದಲ್ಲಿ ತಯಾರಿಸುತ್ತಿರುವ ಕೊರೋನಾ ವೈರಸ್ ಲಸಿಕೆ ಕೋವೋವ್ಯಾಕ್ಸ್ ಆಗುತ್ತೆ, ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು? ಓಕೆ, ನೋಡಿ, ಕೋವೋವ್ಯಾಕ್ಸ್ ಈಗ ಆಲ್ರೆಡಿ ಭಾರತದಲ್ಲಿ ಎರಡು ಲಸಿಕೆಗಳಿದ್ದಾವೆ. ಒಂದು ಭಾರತ್ ಬಯೋಟೆಕ್ ಅವರು ಏನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೋವ್ಯಾಕ್ಸಿನ್ ಆಗುತ್ತೆ, ಇನ್ನೊಂದು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ತಯಾರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಆಸ್ಟ್ರಾಜೆನಿಕಾ ಏನಿದೆಯೋ, ಇಂಗ್ಲೆಂಡ್ ಮೂಲದ ಆಸ್ಟ್ರಾಜೆನಿಕಾ ಸಂಸ್ಥೆ, ಆಕ್ಸ್ಫರ್ಡ್ ಸೇರಿ ಕೋವಿಶೀಲ್ಡ್ ಅಂತ ಅವೆರಡಿದ್ದಾವೆ, ಅಂದರೆ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ಗಳು ಈಗ ಭಾರತದಲ್ಲಿ ಲಸಿಕೆಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಸೇಮ್ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತದ್ದೇನಿದೆ ಪುಣೆ ಮೂಲದ್ದು, ಅವರು ಕೋವೋವ್ಯಾಕ್ಸ್ ಅಂತಕ್ಕಂಥ ಇನ್ನೊಂದು ಲಸಿಕೆಯನ್ನು ಈಗ ಏನು ತಯಾರಿಸ್ತಾ ಇದ್ದಾರೆ. ಹಾಗಾದರೆ ಮೂಲದಲ್ಲಿ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಅಮೆರಿಕದ ನೋವೋವ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಈಗ ನೋವೋವ್ಯಾಕ್ಸು 96.4% ಎಫಿಕಸಿ ಇದೆ ಅಂತ ಈಗ ಆಲ್ರೆಡಿ ರಿಪೋರ್ಟ್ ಆಗಿದ್ದಾವೆ. ಹಾಗಾಗಿ ಇದು ಸೊ ಇದನ್ನು ಮತ್ತೆ ಭಾರತದಲ್ಲಿ ಹೈ ವಾಲ್ಯೂಮಲ್ಲಿ ನಾವು ವ್ಯಾಕ್ಸಿನನ್ನು ತಯಾರಿಸ್ತೀವಿ ಅಂತ SII ಹೇಳಿದೆ. ಒಟ್ಟಿನಲ್ಲಿ ನೋವೋವ್ಯಾಕ್ಸ್ ಯಾವ ಕಂಪ್ನಿ ಅಂದರೆ ಅಮೆರಿಕದ ಕಂಪನಿ. ಓಕೆ, ಅದನ್ನು ಯಾವ ಹೆಸರಲ್ಲಿ ಭಾರತದಲ್ಲಿ ತರ್ತಾ ಇದೆ CII ಅಂದರೆ ಕೋವೋವ್ಯಾಕ್ಸ್ ಅಂತಕ್ಕಂಥ ಹೆಸರಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈಗ ಭಾರತದಲ್ಲಿ ಆ ಲಸಿಕೆಯನ್ನು ಕೂಡ ತರ್ತಾರೆ. ಹಾಗಾಗಿ ಭಾರತದಲ್ಲಿ ಈಗ ಇದು ಮೂರನೇ ಲಸಿಕೆ ಆಗ್ಬೋದು, ಒಂದು ಕೋವ್ಯಾಕ್ಸಿನ್, ಇನ್ನೊಂದು ಕೋವಿಶೀಲ್ಡ್, ಇನ್ನೊಂದು ಕೋವೋವ್ಯಾಕ್ಸ್ ಆಗ್ಬೋದು. ಓಕೆ, 22 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೇಶ ಒಂದೇ ರೇಷನ್ ಕಾರ್ಡ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರವು ಬಿಡುಗಡೆಗೊಳಿಸಿರುವ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು? ಓಕೆ, ನೇಮ್ ದ ಮೊಬೈಲ್ ಆ್ಯಪ್ ರಿಲೀಸ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಫಾರ್ ದ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ONORC ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್. ಸೊ ಹಾಗಾದರೆ ಈ ಒಂದು ONORC ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಮೊಬೈಲ್ ಆ್ಯಪ್ ಅವಶ್ಯಕತೆ ಇದೆ ಅಂದ್ಬಿಟ್ಟು ಈಗ ಅದನ್ನು ಡೆವಲಪ್ ಮಾಡಿದ್ದಾರೆ. ಆ ಮೊಬೈಲ್ ಅಪ್ಲಿಕೇಶನ್ ಹೆಸರೇನು ಅನ್ನೋದು ಇಲ್ಲಿ ಪ್ರಶ್ನೆ. ಸೊ ಹೆಸರು ಮೇರಾ ರೇಷನ್. ಏನು ಮೇರಾ ರೇಷನ್ ಅಂತಕ್ಕಂಥದ್ದು, ಪಡಿತರದಾರರಿಗೆ ಬೇರೆ ಬೇರೆ ಲೊಕೇಶನ್ಗೆ ಹೋಗ್ತಾರೆ, ಈಗ ಯಾವುದೋ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಕೆಲಸಕ್ಕೆ ಬರ್ತಾರೆ, ಅವರ ರೇಷನ್ ಕಾರ್ಡು ಅವ್ರ ರಾಜ್ಯದಲ್ಲಿರುತ್ತೆ. ಸಪೋಸ್ ಬಿಹಾರ್ ಅಂದ್ಕೊಳ್ಳೋಣ, ಬಿಹಾರ್ನ ಒಬ್ಬ ನಾಗರಿಕ, ಒಬ್ಬ ಪರ್ಸನ್ ಈಗ ನಮ್ಮ ರಾಜ್ಯಕ್ಕೆ ಬಂದಿರ್ತಾನೆ ಕರ್ನಾಟಕಕ್ಕೆ. ಸೊ ಇಲ್ಲಿ ಕೂಡ ಅದೇ ರೇಷನ್ ಕಾರ್ಡನ್ನ ಬಳಸ್ಕೊಂಡು ನಮ್ಮ ರಾಜ್ಯದಲ್ಲಿ ರೇಷನನ್ನು ತಗೋಬೋದು. ಅದೇ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಥವಾ ಒಂದು ದೇಶ ಒಂದು ರೇಷನ್ ಕಾರ್ಡ್ ONORC ಯೋಜನೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಮೇರಾ ರೇಷನ್ ಮೊಬೈಲ್ ಆ್ಯಪನ್ನು ಈಗ ಬಿಡುಗಡೆಗೊಳಿಸಿದೆ. ಇದರಿಂದಾಗಿ ವಿಶೇಷವಾಗಿ ವಲಸೆ ಕಾರ್ಮಿಕರು ಸೇರಿ ಎಲ್ಲ ರೇಷನ್ ಕಾರ್ಡ್ದಾರರಿಗೆ ಅನುಕೂಲ ಆಗುತ್ತೆ. ಇದು ಕೇವಲ ಬಿಹಾರದಿಂದ ಬಂದಿರತಕ್ಕಂಥ ಕಾರ್ಮಿಕರಿಗಲ್ಲ, ಬದಲಾಗಿ ನಮ್ಮ ರಾಜ್ಯದ ಯಾವುದೋ ಜಿಲ್ಲೆಯಿಂದ ಇನ್ನೊಂದ್ಯಾವುದೋ ಜಿಲ್ಲೆಗೆ ಹೋಗ್ತಕ್ಕಂಥ ದುಡಿಯುವ ಕಾರ್ಮಿಕರಿಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ.
ಓಕೆ. ಸೊ 69 ಕೋಟಿ ದೇಶದಲ್ಲಿರುವ ಪಡಿತರದಾರರು, ಇದು ಕೂಡ ಇಂಪಾರ್ಟೆಂಟು. ಈ ONORC ಯೋಜನೆಯನ್ನು ಈಗ ಆಲ್ರೆಡಿ ಕರ್ನಾಟಕ ಸೇರಿದಂತೆ 32 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಯಲ್ಲಿದೆ, ಓಕೆ. ಜೊತೆಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದರ ಜೊತೆಗೆ ಅಸ್ಸಾಂ, ಛತ್ತೀಸ್ಗಢ, ದಿಲ್ಲಿ ಮತ್ತು ಪಶ್ಚಿಮ ಬಂಗಾಳಗಳಲ್ಲೂ ಸಹಿತ ಮುಂದಿನ ದಿನಗಳಲ್ಲಿ ಈ ಯೋಜನೆ ವ್ಯಾಪ್ತಿಗೆ ತರ್ತೀವಿ ಅಂತ ಕೇಂದ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವಾಲಯ ಇನ್ಫಾರ್ಮೇಷನ್ ತಿಳಿಸಿದೆ. ಹಾಗಾಗಿ ದೇಶದ ಯಾವ ಪಡಿತರ ಅಂಗಡಿಯಿಂದ ಬೇಕಾದರೂ ಪಡಿತರವನ್ನು ಖರೀದಿಸಲು ಈ ಒಂದು ಆ್ಯಪ್ನಿಂದ ಸಹಾಯ ಆಗುತ್ತೆ. ಇದನ್ನು ಬಜೆಟಲ್ಲೂ ಕೂಡ ಫೈನಾನ್ಸ್ ಮಿನಿಸ್ಟ್ರು ಹೇಳಿದ್ರು, ONORC. ಓಕೆ, ನೋಡಿ, ಮೇರಾ ಭಾರತ್, ಮೇರಾ ರೇಷನ್ ಮೊಬೈಲ್ ಆ್ಯಪ್, ONORC, ಇವೆರಡನ್ನು ನೆನಪಿಡಬೇಕು. ಸೊ ನೆಕ್ಸ್ಟ್ 23ನೇ ಪ್ರಶ್ನೆ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವಂತೆ ಡಿಸ್ನಿಲ್ಯಾಂಡ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲು ಸರ್ಕಾರ ಉದ್ದೇಶಿಸಿತ್ತು ಮತ್ತು ಈಗ ಅದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಮೊದಲನೇದಲ್ಲಿ ಡಿಸ್ನಿಲ್ಯಾಂಡ್ ಪಾರ್ಕ್ ಎಲ್ಲಿ ಬರುತ್ತೆ ಅಂದರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬರುತ್ತೆ ಡಿಸ್ನಿಲ್ಯಾಂಡ್ ಪಾರ್ಕ್. ಓಕೆ, ಅದೇ ರೀತಿಯ ಒಂದು ಪಾರ್ಕನ್ನು ಕರ್ನಾಟಕದ ಒಂದು ಅಣೆಕಟ್ಟಿನ ಬಳಿ ನಾವು ಸ್ಥಾಪನೆಯನ್ನು ಮಾಡ್ತೀವಿ ಅಂತ 2018ರ ಬಜೆಟಲ್ಲಿ ಕರ್ನಾಟಕ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಅದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ವಿರೋಧಗಳು ಬಂದವು. ಹಾಗಾದರೆ ಯಾವ ಒಂದು ಪ್ರದೇಶ ಅನ್ನೋದು ತಿಳ್ಕೊಳ್ಳೋಣ. ಕೃಷ್ಣರಾಜಸಾಗರ, ಬಸವಸಾಗರ, ಆಲಮಟ್ಟಿ, ಪಂಪಸಾಗರ ಅಂದರೆ ಕೃಷ್ಣರಾಜಸಾಗರ ಅಥವಾ KRS ಡ್ಯಾಮ್ ಹತ್ರ. ಓಕೆ, KRSನಲ್ಲಿ ಡಿಸ್ನಿಲ್ಯಾಂಡ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣರಾಜಸಾಗರ ಅಣೆಕಟ್ಟಿನ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಡಿಸ್ನಿಲ್ಯಾಂಡ್ ಮತ್ತೊಮ್ಮೆ ವಿವಾದದ ಕಿಡಿವತ್ತಿಸಿದೆ. ಈಗ ಆಲ್ರೆಡಿ ಈಗ ಅದಕ್ಕೆ ಡೀಟೇಲ್ ಪ್ರಾಜೆಕ್ಟಿಗೆ ಈಗ ಅಪ್ರೂವಲ್ ಬಂದಿದೆ. ಹಾಗಾಗಿ ಇಲ್ಲ, ಅದನ್ನು ಮಾಡಬೇಡಿ ಅಂತ ಅಲ್ಲಿನ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಸೊ ಇದನ್ನು ಮಾಡಲ್ಲ ಅಂತ ಕೂಡ ಹೇಳಿದರು. 2018ರಲ್ಲಿ ಸಾರಾ ಮಹೇಶ್ ಅವರು ಟೂರಿಸಂ ಮಿನಿಸ್ಟರ್ ಆಗಿದ್ದಾಗ ಈ ಡಿಸ್ನಿಲ್ಯಾಂಡ್ ಪಾರ್ಕ್ನ ಮಾಡ್ತೀವಿ ಅಂತ ಹೇಳಿದರು. ನಂತರ ಅವ್ರ ಗೌರ್ಮೆಂಟ್ ಫಾಲ್ ಆದಮೇಲೆ BJP ಗೌರ್ಮೆಂಟ್ ಬಂದಮೇಲೆ ಇಲ್ಲ ಮಾಡಲ್ಲ ಅಂತ ಹೇಳಿದರು. ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೇನು ಅಪ್ಡೇಟ್ ಬರುತ್ತೆ ಅಂತ. ಓಕೆ, 24ನೇದು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲು ರಿಪೇರ್ ವರ್ಕ್ಶಾಪನ್ನು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸ್ಥಾಪಿಸ್ತಾ ಇದ್ದಾರೆ ಮತ್ತು ಅದು ಇನ್ನೂ ಆರಂಭಗೊಳ್ಳದಿರಲು ಕಾರಣವೇನು? ಇದನ್ನು ನಾವು ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ರೈಲ್ವೆ ವರ್ಕ್ಶಾಪ್ ಈಸ್ ಪ್ರಪೋಸ್ಡ್ ಆ್ಯಂಡ್ ಗಿವ್ ದ ರೀಸನ್ ಫಾರ್ ದ ಡಿಲೇ ಇನ್ ದ ಪ್ರಾಜೆಕ್ಟ್? ಯಾಕೆ ಡಿಲೇ ಆಗ್ತಾ ಇದೆ? ಯಾವ ಜಿಲ್ಲೆಯಲ್ಲಿ ಈ ಒಂದು ರಿಪೇರ್ ವರ್ಕ್ಶಾಪನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತ್ತು ಬಜೆಟಲ್ಲಿ, ಮತ್ತು ಅದಕ್ಕೆ ಒಂದಷ್ಟು ಹಣವನ್ನು ಕೂಡ ಕೊಟ್ಟಿದ್ರು ಸಹಿತ? ಓಕೆ, ಹಾಗಾದರೆ ಯಾವ ಜಿಲ್ಲೆಯಲ್ಲಿ ರಿಪೇರ್ ವರ್ಕ್ಶಾಪ್ ಅಂದರೆ ಮೈಸೂರು, ತುಮಕೂರು, ರಾಯಚೂರು, ಕೋಲಾರ ಅಂದರೆ ಸರಿಯಾದ ಉತ್ತರ ಕೋಲಾರ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಯಲ್ಲಿ ಈ ರಿಪೇರ್ ವರ್ಕ್ಶಾಪನ್ನು ಸ್ಥಾಪನೆ ಮಾಡಲು ಕೇಂದ್ರ ಸರ್ಕಾರ ಸೊ ಆಲ್ರೆಡಿ ಫಂಡನ್ನು ಕೂಡ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಹಣ ಕೊಟ್ಟರೂ ತನ್ನ ಪಾಲಿನ ಶೇಕಡ 50% ವೆಚ್ಚ ಭರಿಸಲು ಕರ್ನಾಟಕ ಸರ್ಕಾರ ನಕಾರ. ರೈಲ್ವೆ ವರ್ಕ್ಶಾಪ್ಗೆ ಜಾಗ ಇಲ್ಲ. ಓಕೆ, ಆ್ಯಕ್ಚುಲಿ ಹಿಂದೆ UPA ಸರ್ಕಾರ ಇದ್ದಾಗ ಕೋಲಾರಕ್ಕೆ ಒಂದು ಕೋಚ್ ಫ್ಯಾಕ್ಟ್ರಿಯನ್ನು, ಕೋಚ್ ಕಾರ್ಖಾನೆಯನ್ನು ಘೋಷಣೆಯನ್ನು ಮಾಡಿದರು. ನಂತರ BJP ಸರ್ಕಾರ ಬಂದ ನಂತರ ಅದನ್ನು ಇಲ್ಲ, ನಾವು ಕೋಚ್ ಫ್ಯಾಕ್ಟ್ರಿ ಕೊಡಲ್ಲ, ಬದಲಾಗಿ ರೈಲ್ವೆ ವರ್ಕ್ಶಾಪ್ ಕೊಡ್ತೀವಿ ಅಂತ ಹೇಳಿದರು. ಹಣವನ್ನು ಕೂಡ ಕೊಟ್ಟಿದ್ದರು. ಬಟ್ ಈಗ ರಾಜ್ಯ ಸರ್ಕಾರ ತನ್ನ ಪಾಲನ ಶೇಕಡ 50%ನ್ನು ಕೊಡಬೇಕಾಗುತ್ತೆ ಮತ್ತು ಜಾಗವನ್ನು ನಿಗದಿ ಮಾಡಬೇಕಾಗುತ್ತೆ. ಸೊ ಯಾಕೋ ಕರ್ನಾಟಕ ಸರ್ಕಾರ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇಂಟ್ರೆಸ್ಟ್ ತೋರಿಸಿದರೆ ಆ್ಯಕ್ಚುಲಿ ಅಲ್ಲಿನ ಸುತ್ತಮುತ್ತ ಅಂದರೆ ಶ್ರೀನಿವಾಸಪುರ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸುತ್ತಮುತ್ತಲು ಒಂದಷ್ಟು ಜನರಿಗೆ ಕೆಲಸ ಸಿಗುತ್ತೆ ಇದರಿಂದ ಅಂತಕ್ಕಂಥದ್ದು ನಾವಿಲ್ಲಿ ಗಮನ ಹರಿಸ್ಬೇಕು. ಓಕೆ, ನೋಡಿ, ಕರ್ನಾಟಕ ರೈಲ್ವೇಸ್ ರೀಪ್ಲೇಸಸ್ ಕೋಚ್ ಫ್ಯಾಕ್ಟ್ರಿ ಇನ್ ಕೋಲಾರ್ ವಿತ್ ರಿಪೇರ್ ವರ್ಕ್ಶಾಪ್. ಅಂದರೆ ಮೊದಲು ಕೋಚ್ ಫ್ಯಾಕ್ಟ್ರಿ ಅಂತ ಹೇಳಿದರು, ನಂತರ ಇಲ್ಲ ರಿಪೇರ್ ವರ್ಕ್ಶಾಪ್ ಮಾತ್ರ ಅಂತ ಹೇಳಿದರು. ಇದನ್ನು ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ 25ನೇದು, ದೇಶದ ಮೊದಲ ಹವಾನಿಯಂತ್ರಿತ ರೈಲು ನಿಲ್ದಾಣ ಎಲ್ಲಿ ಆರಂಭವಾಗಲಿದೆ? ವೇರ್ ವಿಲ್ ಬಿ ದ ಕಂಟ್ರೀಸ್ ಫಸ್ಟ್ ಏರ್ ಕಂಡೀಷನ್ ರೈಲ್ವೆ ಸ್ಟೇಷನ್ ಬಿಗಿನ್? ಅಂದರೆ ದೆಹಲಿ, ಬೆಂಗಳೂರು, ಜೈಪುರ್, ಕೋಲ್ಕತ್ತಾ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ದೇಶದಲ್ಲಿಯೇ ಮೊದಲ ಹವಾನಿಯಂತ್ರಿತ ಏರ್ ಕಂಡೀಷನ್ಡ್ ರೈಲು ನಿಲ್ದಾಣ ರೈಲ್ವೆ ಸ್ಟೇಷನ್ ಆರಂಭ ಆಗ್ತಾ ಇದೆ. ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಬೈಯಪ್ಪನಹಳ್ಳಿಯ ಸ್ಟೇಷನ್ ನಿರ್ಮಾಣ. ದೇಶದ ಮೊದಲ AC ರೈಲು ನಿಲ್ದಾಣ ಶೀಘ್ರ ಉದ್ಘಾಟನೆ. ಭಾರತದ ಮೊಟ್ಟಮೊದಲ ಕೇಂದ್ರೀಕೃತ ಹವಾನಿಯಂತ್ರಿತ AC ಅಂದರೆ ಸೆಂಟ್ರಲೈಸ್ಡ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ಅಂತೀವಿ, ಅದು ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣಕ್ಕೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ರೈಲ್ವೆ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಈ ಮಾತನ್ನು ಹೇಳಿದ್ದಾರೆ. ಓಕೆ, ಸೊ ಎಲ್ಲಿ ಅಂದರೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯ ಸರ್ ಎಂ ವಿ ರೈಲು ನಿಲ್ದಾಣದಲ್ಲಿ. ಓಕೆ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ 2021, ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ 2021 ಆಗುತ್ತೆ. ಯಾವ ದಿನ ಅಂದರೆ ಮಾರ್ಚ್ 15. ಓಕೆ,
ಸೊ ಮಾರ್ಚ್ 15th ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಗ್ರಾಹಕರ ಹಕ್ಕುಗಳು ಮತ್ತು ಅಗತ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮಾರ್ಚ್ 15ರಂದು ಆಚರಣೆ ಮಾಡ್ತಕ್ಕಂಥ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಉದ್ದೇಶವಾಗುತ್ತೆ. ಹಾಗಾದರೆ 2021ರ ಥೀಮ್ ಏನಂದರೆ ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಏನು ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್? ಇದು ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇಯ ಒಂದು ಥೀಮ್ ಆಗುತ್ತೆ 2021ರದ್ದು. ಕೊಳ್ಳುವವನೇ ಒಡೆಯ. ಗ್ರಾಹಕರ ಹಕ್ಕುಗಳು ಏನೇನಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸುರಕ್ಷತೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಯ್ಕೆಯ ಹಕ್ಕು, ಬೇರೆ ಬೇರೆ ಇಲ್ಲಿದ್ದಾವೆ. ಓಕೆ, ಒಟ್ಟಿನಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮಾರ್ಚ್ 15ರಂದು ಆಚರಣೆಯನ್ನು ಮಾಡ್ತೀವಿ. 27ನೇ ಪ್ರಶ್ನೆ, 2020 ಮತ್ತು 21ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂಥ ವಿಭಾಗ ಯಾವುದು? ನೋಡಿ, ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನು ಅದರಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ಕರ್ನಾಟಕದ 4 ವಿಭಾಗಗಳೇನಿದ್ದಾವೆ, ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಈ 4 ವಿಭಾಗಗಳಲ್ಲಿ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂಥ ವಿಭಾಗ ಯಾವುದು ಅಂತ. ಓಕೆ ನೋಡಿ, ಸರಿಯಾದ ಉತ್ತರ ಕಲಬುರಗಿ ಆಗುತ್ತೆ. ಸೊ ತಲಾ ಆದಾಯದಲ್ಲೂ ಕಾಣದ ಕಲ್ಯಾಣ ಕರ್ನಾಟಕ, ಲಾಭ ತರದ ಕೃಷಿ ಚಟುವಟಿಕೆ, ಕೈಗಾರಿಕೆಗಳು ಬಂದರೆ ಮಾತ್ರ ಬದುಕು ಸ್ವಲ್ಪ ಹಸನು. ಅಂದರೆ ಇಲ್ಲಿ ಕೈಗಾರಿಕೆಗಳಿದ್ದಾಗ ಮಾತ್ರ ಆ ಒಂದು ವಿಭಾಗದಲ್ಲಿರ್ತಕ್ಕಂಥ ಜನರ ತಲಾ ಆದಾಯ ಹೆಚ್ಚಿಗೆ ಆಗುತ್ತೆ. ಕೇವಲ ಕೃಷಿ ಚಟುವಟಿಕೆಗಳಿಂದ ಜೀವನ ನಿರ್ವಹಣೆ ಮಾಡಬಹುದೇ ಹೊರತು ತಲಾ ಆದಾಯದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಕಾಣಲು ಸಾಧ್ಯ ಇಲ್ಲ. ಹಾಗಾಗಿ ಕೈಗಾರಿಕೆಗಳನ್ನು ಕೇವಲ ಕೆಲವೊಂದು ಜಿಲ್ಲೆಗಳಿಗೆ ಸೀಮಿತಗೊಳಿಸಿದೆ, ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ವಿಸ್ತಾರಗೊಳಿಸಬೇಕಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಎಲ್ಲ ರಂಗಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಈ ವರ್ಷವೂ ಸಹಿತ ತಲಾ ಆದಾಯದಲ್ಲಿ ಮತ್ತೆ ಕೊನೆ ಸ್ಥಾನವನ್ನು ಪಡೆದಿದ್ದಾವೆ. ಅಂದರೆ ಬಳ್ಳಾರಿಯನ್ನು ಬಿಟ್ಟರೆ ಮಿಕ್ಕಿರ್ತಕ್ಕಂಥ 6 ಜಿಲ್ಲೆಗಳು, ಅಂದರೆ ಒಟ್ಟು 7 ಜಿಲ್ಲೆಗಳಾಗ್ತವೆ. ಈಗ ಬಳ್ಳಾರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ ಮತ್ತು ಬೀದರ್ ಜೊತೆಗೆ ಈಗ ವಿಜಯನಗರ ಜಿಲ್ಲೆ ಕೂಡ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಕೊಂಡಿದೆ. ಅಂದರೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ಮಾಡಿದರು. ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಿದ್ದು, ಬಟ್ ಈ ಒಂದು ಆರ್ಥಿಕ ಸರ್ವೆದಲ್ಲಿ ಈಗ 6 ಜಿಲ್ಲೆಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಯಾಕಂದರೆ ಆರ್ಥಿಕ ಸರ್ವೆ ಮಾಡುವ ಹೊತ್ತಿನಲ್ಲಿ ಇನ್ನೂ 7 ಜಿಲ್ಲೆಗಳು ಆಗಿರಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಪ್ರಕಟಿಸಿರ್ತಕ್ಕಂಥ 2020-21ನೇ ಸಾಲಿನ ಆರ್ಥಿಕ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದ್ದು, ಸಂವಿಧಾನದ 371ನೇ ಜೆ ಜಾರಿಯಾಗಿದ್ದರೂ ಸಹಿತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಮತ್ತು ನಂಜುಂಡಪ್ಪ ವರದಿ ಅನ್ವಯವಾಗಿ SDP ಅಡಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ 1000 ಕೋಟಿ ರೂಪಾಯಿ ಹಣ ನೀಡಿದರೂ ಸಹಿತ ಆರ್ಥಿಕ ಸ್ಥಿತಿ ಮಾತ್ರ ಸುಧಾರಣೆಯಾಗಿಲ್ಲ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ತಲಾ ಆದಾಯ ಹೆಚ್ಚಾಗಿದ್ದರೂ ಕೂಡ ರಾಜ್ಯದ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಕಡಿಮೆ ಇದೆ. ನೋಡಿ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇ ಕೊನೆಯ ಸ್ಥಾನಗಳಲ್ಲಿದ್ದಾವೆ. ಯಾದಗಿರಿ, ಕಲಬುರಗಿ, ಬೀದರ್, ಕೊಪ್ಪಳ, ರಾಯಚೂರುಗಳೇ ಕೊನೆಯ ಸ್ಥಾನಗಳಲ್ಲಿದ್ದಾವೆ. ಓಕೆ, ಅದರಲ್ಲೂ ಬೆಂಗಳೂರಿನ ತಲಾ ಆದಾಯ 4,96,000 ಇದೆ. ಅಂದರೆ ಸುಮಾರು 5 ಲಕ್ಷ ಪ್ರತಿಯೊಬ್ಬರ ಆದಾಯ ಇದರಲ್ಲಿ, ನಮ್ಮ ಯಾದಗಿರಿಯಲ್ಲಿ ಕೇವಲ 97,000 ಇದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಬೆಂಗಳೂರು ನಗರ ಜಿಲ್ಲೆ ಆದಾಯ ಅತಿ ಹೆಚ್ಚಿದೆ, ಇನ್ನು ಯಾದಗಿರಿ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಇನ್ನು ಕಲಬುರಗಿ ವಿಭಾಗದ ತಲಾ ಆದಾಯ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಎಲ್ಲ ಜಿಲ್ಲೆಗಳನ್ನು 1.14 ಲಕ್ಷ ಇದೆ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಇದರಿಂದ ಗೊತ್ತಾಗುತ್ತೆ. ಯಾಕೆ ಆದಾಯ ಕಡಿಮೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ 39%ರಷ್ಟು ಕೃಷಿ ಕೂಲಿಕಾರರೇ ಇದ್ದಾರೆ. ದುಡಿಯುವ ಕೈಗಳಿದ್ದರೂ ಕೆಲಸ ಇಲ್ಲ ಅಂತಕ್ಕಂಥದ್ದು. ಕೃಷಿ ಲಾಭದಾಯಕವಾಗಿಲ್ಲ, ಮಳೆ ಆಧಾರಿತ ಕೃಷಿ ಹೆಚ್ಚಾಗ್ತಾ ಇದೆ. ಒಳ್ಳೆ ಮಳೆ ಬಂದರೆ ಬೆಳೆ, ಇಲ್ಲದಿದ್ದರೆ ಇಲ್ಲ. ಕೃಷಿ ನಂಬಿ ಬದುಕು ಕಷ್ಟ. ಕೈಗಾರಿಕೆಗಳು ಇಲ್ಲದೇ ಇರುವುದರಿಂದ ಜನರು ಮುಂಬೈ, ಪುಣೆ, ಹೈದರಾಬಾದ್, ಬೆಂಗಳೂರಿಗೆ ಕೆಲಸ ಅರಸಿ ವಲಸೆ ಹೋಗುತ್ತಾರೆ. ವಲಸಿಗರಲ್ಲಿ ಕಟ್ಟಡ ಕಾರ್ಮಿಕರು, ಇಟ್ಟಿಗೆ ಕೆಲಸಗಾರರು ಹೆಚ್ಚು. ಮಳೆಗಾಲಕ್ಕೆ ಅಲ್ಲಿ ಕೆಲಸ ಇಲ್ಲ, ಬಿರು ಬೇಸಿಗೆಯಲ್ಲಿ ಇಲ್ಲಿ ಕೆಲಸ ಇರಲ್ಲ ಅಂತಕ್ಕಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ತಲಾ ಆದಾಯ ಕಡಿಮೆ ಇದೆ ಅಂತಕ್ಕಂಥದ್ದು. ಅದು ನಂಜುಂಡಪ್ಪ ವರದಿ ಮುಖಾಂತರ SDP ಯೋಜನೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟರು ಸಹಿತನು, ಅಥವಾ KKRDB ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗಳಿಗೆ ವಿಶೇಷ ಅನುದಾನವನ್ನು ನೀಡಿದರೂ ಸಹಿತ ಅಲ್ಲಿ ಕೇವಲ ಅನುದಾನ ನೀಡಿದರೂ ಉಪಯೋಗ ಆಗಲ್ಲ. ಬದಲಾಗಿ ಕೈಗಾರಿಕೆಗಳನ್ನು ತರಬೇಕು. ನೋಡಿ, ಅಲ್ಲಿರ್ತಕ್ಕಂಥ ಜನರು ಕೆಲಸ ಅರಿಸಿ ಬೇರೆ ಕಡೆ ವಲಸೆ ಹೋಗೋದನ್ನು ತಡಬೇಕು, ಅಲ್ಲೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 28ನೇದು, ಸಾರ್ವಜನಿಕ ವಲಯದ ಬ್ಯಾಂಕುಗಳ ಖಾಸಗೀಕರಣದ ವಿರುದ್ಧ ಬ್ಯಾಂಕ್ ನೌಕರರು ಇತ್ತೀಚೆಗೆ ಪ್ರತಿಭಟನೆಯನ್ನು ಮಾಡಿದರು. ಬ್ಯಾಂಕ್ ಎಂಪ್ಲಾಯೀಸ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪ್ರೈವೇಟೈಸೇಷನ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡೋಣ. ಸೊ ದಕ್ಷತೆ ಹೆಚ್ಚಿಸಲು
ಎರಡು ಬ್ಯಾಂಕ್ಗಳನ್ನು ಮಾತ್ರ ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಸಗೀಕರಣ ಮಾಡಿದರೆ ಅವರ ಸಂಬಳ ಪಿಂಚಣಿಗೆ ಯಾವುದೇ ಧಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಣಕಾಸು ಸಚಿವರು. ಓಕೆ, ಎಲ್ಲ ಬ್ಯಾಂಕುಗಳ ಖಾಸಗೀಕರಣವೇನೂ ಇಲ್ಲ. ಈಗ ಭಾರತದಲ್ಲಿ ಒಟ್ಟು 12 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದ್ದಾವೆ. ಅದರಲ್ಲಿ 2021-22 ಸಾಲಿನಲ್ಲಿ ಎರಡು ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಬ್ಯಾಂಕ್ ಉದ್ಯೋಗಗಳು ಯಾವುದೇ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ಬಜೆಟ್ ಕಾಪಿಯಲ್ಲಿ ಇದು ಹೇಳಿದರು 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, 1 ಜನರಲ್ ಇನ್ಶೂರೆನ್ಸ್ ಕಂಪನಿ. ಹಾಗಾಗಿ ಬ್ಯಾಂಕ್ ಖಾಸಗೀಕರಣ ಮಾಡಬೇಕಂದ್ರೆ ಎರಡು ಕಾಯ್ದೆಗಳಿಗೆ ತಿದ್ದುಪಡಿ ತರಬೇಕು, ತಿದ್ದುಪಡಿ ತರ್ತೀವಿ ಅಂತ ಕೂಡ ಹೇಳಿದರು. ಓಕೆ, ಸಾರ್ವಜನಿಕ ಬ್ಯಾಂಕುಗಳ ಖಾಸಗೀಕರಣಕ್ಕೆ ಅನುಕೂಲವಾಗಲು ಬ್ಯಾಂಕಿಂಗ್ ಕುರಿತ ಎರಡು ಕಾಯ್ದೆಗಳಿಗೆ ಸರ್ಕಾರ ಈ ವರ್ಷವೇ ತಿದ್ದುಪಡಿ ಮಾಡಲಿದೆ ಅಂತ ನೋಡಿದ್ವಿ ನಾವು. ಯಾವ್ಯಾವ ಎರಡು ಕಾಯ್ದೆಗಳಂದರೆ 1970 ಬ್ಯಾಂಕಿಂಗ್ ಕಂಪನಿಗಳ ಸ್ವಾಧೀನ ಮತ್ತು ವರ್ಗಾವಣೆ ಕಾಯ್ದೆ, ಇನ್ನೊಂದು 1980 ಬ್ಯಾಂಕಿಂಗ್ ಕಂಪನಿಗಳ ಸ್ವಾಧೀನ ಮತ್ತು ವರ್ಗಾವಣೆ ಕಂಪನಿ ಕಾಯ್ದೆ ತಿದ್ದುಪಡಿ ಕಾಯ್ದೆ ಆಗುತ್ತೆ ಇದು. ಸೊ ಎರಡು ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತರೋದ್ರ ಮುಖಾಂತರ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪಟ್ಟಿ ಸಿದ್ಧ ಆಗಿತ್ತು. 4 ಬ್ಯಾಂಕ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದರೆ ಯಾವ್ಯಾವು? ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಔಟ್ ಆಫ್ ದೀಸ್ 4 ಬ್ಯಾಂಕ್ಸ್ ಮೊದಲನೇ ಹಂತದಲ್ಲಿ ಎರಡು ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತಾರೆ 2021-22 ಸಾಲಿನಲ್ಲಿ. ಓಕೆ, ಆ ಎರಡು ಬ್ಯಾಂಕ್ಗಳು ಯಾವುವು ಅಂತ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ. 29ನೇ ಪ್ರಶ್ನೆ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2020 ವಿಶ್ವ ವಾಯು ಗುಣಮಟ್ಟ ವರದಿ 2020 ಆಗುತ್ತೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಸ್ವಿಟ್ಜರ್ಲೆಂಡ್ನ ಒಂದು ಸಂಸ್ಥೆ, ಐ ಕ್ಯೂ ಏರ್ ಅಂತ. ಯಾವುದು? ಸ್ವಿಟ್ಜರ್ಲೆಂಡ್ನ ಐ ಕ್ಯೂ ಏರು ವಿಶ್ವ ವಾಯು ಗುಣಮಟ್ಟ ವರದಿ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2020 ರಿಲೀಸ್ ಮಾಡಿದೆ. ಇದರಲ್ಲಿ ಏನೇನು ಅಂಶಗಳಿದ್ದಾವೆ ಅಂತ ನೋಡೋದಾದರೆ, ವಿಶ್ವದ ಅತಿ ಕಲುಷಿತ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದಾಗುತ್ತೆ? ನಮ್ಮ ದೆಲ್ಲಿಯೇ ಆಗುತ್ತೆ. ಸತತ 3ನೇ ಬಾರಿಗೆ ಈ ಒಂದು ಕುಖ್ಯಾತಿಯನ್ನು ಗಳಿಸ್ಕೊಳ್ತಾ ಇದೆ. ಕೂಳೆ ಸುಡುವಿಕೆಯೇ ಮಾಲಿನ್ಯಕ್ಕೆ ಕಾರಣ. ಅಂದರೆ ದೆಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪಂಜಾಬ್ ಮತ್ತು ಹರಿಯಾಣದ ರೈತರು ತಾವು ಬೆಳೆದಿರ್ತಕ್ಕಂಥ ಗೋಧಿ ಭತ್ತ ಬೆಳೆದ ನಂತರ ಉಳಿತಕ್ಕಂಥ ಕೃಷಿ ತ್ಯಾಜ್ಯವನ್ನು ಸುಡ್ತಾರೆ. ಹಾಗೆ ಸುಡೋದ್ರಿಂದ ಅಲ್ಲಿನ ವಾತಾವರಣ ಹದಗೆಡ್ತಾ ಇದೆ. ಅದು ಡೆಲ್ಲಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಯಾಕಂದರೆ ಡೆಲ್ಲಿಲಿ ಆಲ್ರೆಡಿ ಈ ಒಂದು ವೆಹಿಕಲ್ಗಳಿಂದ ವಾಹನಗಳಿಂದ ಹೊಡಿತಾ ಇದೆ. ಜೊತೆಗೆ ಇದೊಂದಾಗುತ್ತೆ. ಓಕೆ, 22 ಮಾಲಿನ್ಯದ ಸಮಸ್ಯೆ ಹೆಚ್ಚು ಇರತಕ್ಕಂಥ ನಗರಗಳನ್ನು ಭಾರತ ಹೊಂದಿದೆ. 106 ದೇಶಗಳ ವಾಯುಮಾಲಿನ್ಯದ ಪ್ರಮಾಣ ಆಧರಿಸಿ ರ್ಯಾಂಕಿಂಗನ್ನು ಸಿದ್ಧಪಡಿಸಿದ್ದಾರೆ. ವಿಶ್ವದಲ್ಲೇ ಅತಿ ಹೆಚ್ಚು ಮಾಲಿನ್ಯದ ಸಮಸ್ಯೆ ಎದುರಿಸುತ್ತಿರುವ ರಾಜಧಾನಿಗಳ ಪೈಕಿ ಡೆಲ್ಲಿಗೆ ಮತ್ತೊಮ್ಮೆ ಅಗ್ರಸ್ಥಾನ ಸಿಕ್ಕಿದೆ. ವಿಶ್ವ ವಾಯು ಗುಣಮಟ್ಟ ಸೂಚ್ಯಾಂಕ 2020 ಸಾಲಿನ ವರದಿಯಲ್ಲಿ ಸತತ 3ನೇ ಬಾರಿಗೆ ದಿಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಯಾವುದರಲ್ಲಿ? ಕ್ಯಾಪಿಟಲ್ಗಳಲ್ಲಿ, ರಾಜಧಾನಿಗಳನ್ನು ತೆಗೆದುಕೊಂಡಾಗ. ಓಕೆ, ಕರೋನಾ ಆತಂಕದಿಂದ ಏರಲಾಗಿದ್ದ ಲಾಕ್ಡೌನ್ನಿಂದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಬಂದಿತ್ತಾದರೂ ಸದ್ಯ ವಾಯು ಗುಣಮಟ್ಟ ಅಪಾಯಕಾರಿಯಾಗಿದೆ. ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಕೃಷಿ ತ್ಯಾಜ್ಯ ಸುಡುವುದೇ ದಿಲ್ಲಿಯ ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಆಗಿದೆ. ಓಕೆ, ಜಗತ್ತಿನಲ್ಲಿ ದಕ್ಷಿಣ ಏಷ್ಯಾ ಖಂಡ ಅತಿ ಹೆಚ್ಚು ವಾಯುಮಾಲಿನ್ಯಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶವಾಗುತ್ತೆ. ಯಾವುದು? ನಮ್ಮ ಸೌತ್ ಏಷ್ಯಾ ಅಥವಾ ದಕ್ಷಿಣ ಏಷ್ಯಾದ ಒಂದು ಭಾಗ. ಓಕೆ, ನೋಡಿ, ವರ್ಲ್ಡ್ಸ್ ಮೋಸ್ಟ್ ಪಲ್ಯೂಟೆಡ್ ಕಂಟ್ರೀಸ್ 2020 ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾಲಿನ್ಯವನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಇನ್ನು ಬೇರೆ ಯಾವ ಅಂದರೆ ನಮ್ಮ ಅಕ್ಕಪಕ್ಕದವರೇ ಇದ್ದಾರೆ. ಪಾಕಿಸ್ತಾನ 2ನೇ ಸ್ಥಾನದಲ್ಲಿ, ಬಾಂಗ್ಲಾದೇಶ ಮೊದಲನೇ ಸ್ಥಾನದಲ್ಲಿ. ನೋಡಿ, ಎಡಬಲ ಅವರೇ ಇದ್ದಾರೆ ನನಗೆ. ಅಂದರೆ ಈ ಒಂದು ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಇದೆ. ಹೋಗಲೇ ಮೇಲೆ ನೋಡೋದಾದರೆ ಅಫ್ಘಾನಿಸ್ತಾನ, ಅವರು ಕೂಡ ಮಾಲಿನ್ಯದಲ್ಲಿ ಅತಿ ಹೆಚ್ಚಿದ್ದಾರೆ. ಸೊ ಹಾಗಾಗಿ ಇನ್ನು ಮಿಕ್ಕಿದ್ದು ಮಂಗೋಲಿಯಾ ಟಾಪ್ 5ಲ್ಲಿದೆ. ಅದು ಕೂಡ ಏಷ್ಯಾ ಕಂಟ್ರಿ, ಬಟ್ ನಾಟ್ ದಕ್ಷಿಣ ಏಷ್ಯಾ. ಓಕೆ, ಸೊ ಹಾಗಾಗಿ ಏಷ್ಯಾ ಕಂಟ್ರಿ ಮೋಸ್ಟ್ ಪಲ್ಯೂಟೆಡ್ ಕಾಂಟಿನೆಂಟ್ ಆಗುತ್ತೆ ಅಲ್ವಾ. ಇನ್ನು ಸಿಟೀಸ್ನ ಕನ್ಸಿಡರ್ ಮಾಡಿದಾಗ ಚೀನಾದ ಹೋಟನ್ ಒಂದು ಬಿಟ್ಟರೆ ಮಿಕ್ಕಿರೋವೆಲ್ಲ ನಮ್ಮ ಭಾರತದ್ವೇ. ನೋಡಿ, ಗಾಜಿಯಾಬಾದ್, ಬುಲಂದ್ ಶಹರ್, ಬಿಸ್ರಾಕ್ ಜಲಾಲ್ಪುರ್, ಭಿವಾಡಿ, ನೋಯ್ಡಾ, ಗ್ರೇಟರ್ ನೋಯ್ಡಾ, ಕಾನ್ಪುರ್, ಲಕ್ನೋ, ಡೆಲ್ಲಿ, ಎಲ್ಲನೂ ನಮ್ಮ ದೇಶದ ನಗರಗಳೇ ಪ್ರಪಂಚದ ಅತಿ ಪಲ್ಯೂಟೆಡ್ ಆಗಿರ್ತಕ್ಕಂಥ ನಗರಗಳಲ್ಲಿ ಅಗ್ರಗಣ್ಯವಾಗಿದ್ದಾವೆ. ಸೊ ಇದು ಕುಖ್ಯಾತಿ ಅಂತಲೇ ಹೇಳಬೇಕು. ಓಕೆ, ಇನ್ನು ಈ ಒಂದು ಮ್ಯಾಪನ್ನು ನೋಡಿದಾಗ ಇಲ್ಲಿ ಅನೆಲ್ದಿ ಮತ್ತು ಅನೆಲ್ದಿ ಫಾರ್ ಸೆನ್ಸಿಟಿವ್ ಗ್ರೂಪ್ಸು ನಮ್ಮ ದಕ್ಷಿಣ ಏಷ್ಯಾದಲ್ಲೇ ಭಾಳ ಇದ್ದಾವೆ. ಅದು ಭಾರತದಲ್ಲಿ ಇನ್ನೂ ಅತಿ ಹೆಚ್ಚಿದ್ದಾವೆ. ಅದೇ ನೋಡಿ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾಗಳು ಭಾಳ ಕ್ಲೀನ್ ಇದ್ದಾವೆ. ಸೊ ಈವನ್ ಆಫ್ರಿಕಾ ಖಂಡದಲ್ಲಿ ಎಷ್ಟೋ ಕ್ಲೀನ್ ಇದೆ. ನಮ್ಮ ಭಾರತದ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳು ಭಾಳ ಪಲ್ಯೂಟೆಡ್ ಆಗಿದ್ದಾವೆ. ಭಾಳ ಗಮನ ಹರಿಸತಕ್ಕಂಥ ಒಂದು ಮ್ಯಾಟ್ರ್ ಆಗುತ್ತೆ. ಓಕೆ, ಇನ್ನು ಮಾರ್ಚ್ 2021 ಎರಡನೇ ವಾರದ
ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ. INS ಧ್ರುವ್ ಭಾರತದ ಮೊದಲ ದೇಶೀಯ ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಹಡಗು ಆಗುತ್ತೆ INS ಧ್ರುವ್. ಓಕೆ, ಫಸ್ಟ್ ಇಂಡಿಜಿನಸ್ ನ್ಯೂಕ್ಲಿಯರ್ ಮಿಸೈಲ್ ಟ್ರ್ಯಾಕಿಂಗ್ ಶಿಪ್ ಆಗುತ್ತೆ. ಚತುರ ಧ್ರುವ ಶೀಘ್ರ ನೌಕಾಪಡೆಗೆ ಸೇರ್ಪಡೆ, ಪೂರ್ಣವಾಗಿ ದೇಶೀಯ ನಿರ್ಮಿತವಾಗಿದೆ. ಯಾರ್ಯಾರು ನಿರ್ಮಿಸಿದಾರಂದ್ರೆ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಮತ್ತು ಭಾರತೀಯ ನೌಕಾಪಡೆಯ ಸಹಯೋಗದಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು INS ಧ್ರುವ್ಗೆ ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ NTRI ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಸಾಧನಗಳನ್ನು ಅಭಿವೃದ್ಧಿಪಡಿಸಿದೆ. ಇದು ಎಲ್ಲಿ ಸ್ಥಾಪನೆ ಆಗಿದೆ, ಎಲ್ಲಿ ನಿರ್ಮಿತವಾಗಿದೆ ಅಂದರೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರ್ತಕ್ಕಂಥ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಲ್ಲಿ ಈ ಒಂದು ಚತುರ ಧ್ರುವ ನಿರ್ಮಾಣಗೊಂಡಿದ್ದಾನೆ ಅಂತಕ್ಕಂಥದ್ದು. ಓಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತದ ಅಭಿಯಾನದ ಅಡಿಯಲ್ಲಿ ಪೂರ್ಣ ದೇಶೀಯವಾಗಿ ನಿರ್ಮಿಸಿದರೆ ಈ ಒಂದು ಹಡಗು. ಇದು ಒಂದು ಪತ್ತೆದಾರ ಅಥವಾ ಪತ್ತೆಗಾರ ಹಡಗು ಆಗಿದೆ, ಭವಿಷ್ಯದಲ್ಲಿ ನೌಕಾದಳದ ಪ್ರಮುಖ ಅಸ್ತ್ರವಾಗಲಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಸಾಗರದಲ್ಲಿ ಚೀನಾದ ಪಾರಮ್ಯ ಸ್ಥಾಪನೆಗೆ ಎದುರೇಟು ಕೊಟ್ಟು ಚೀನಾ ಸೇನೆಯ ಅಂದರೆ ಪೀಪಲ್ ಲಿಬರೇಷನ್ ಆರ್ಮಿ ನೇವಿ PLAN ದಾಳಿ ತಂತ್ರಗಳನ್ನು ವಿಫಲಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ INS ಧ್ರುವ್ ಸಮರ ನೌಕೆ ಶೀಘ್ರವೇ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ನೌಕೆಯು ಶತ್ರುಗಳ ಉಪಗ್ರಹದ ಕಳ್ಳಗಣ್ಣು ಮತ್ತು ದಾಳಿಗಾಗಿ ಕ್ಷಿಪಣಿಗಳ ಹೊಂಚು ಹಾಕುವಿಕೆಯನ್ನು ಮುಂಚಿತವಾಗಿ ಪತ್ತೆ ಮಾಡಿ ನೌಕಾಪಡೆಯನ್ನು ಎಚ್ಚರಿಸುತ್ತೆ. ಭಾರತದ ಯಾವುದೇ ನಗರಗಳು ಅಥವಾ ಯಾವುದೇ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಶತ್ರುಪಡೆಯಿಂದ ಕ್ಷಿಪಣಿ ದಾಳಿ ನಡೆದಲ್ಲಿ ಕ್ಷಣ ಮಾತ್ರದಲ್ಲೇ ಅದನ್ನು ಪತ್ತೆ ಮಾಡಿ ಕ್ಷಿಪಣಿ ಅಪ್ಪಳಿಸುವ ಪ್ರದೇಶಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸುವ ಚತುರ ಈ ಧ್ರುವ ಅಂತಕ್ಕಂಥದ್ದು INS ಧ್ರುವ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ ಹೀಗೆ March 2021 ಎರಡನೇ ವಾರದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಈ ಒಂದು ವಾರದಲ್ಲಿ ನೋಡಿದ್ವಿ. ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಅಂದ್ಕೊಳ್ತೀನಿ. ಓಕೆ, ಹೀಗೆ Week 1 ಆಯಿತು, Week 2 ಆಯಿತು, Week 3 ಮತ್ತು Week 4 ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೆ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.